ಅಧ್ಯಾಯದಲ್ಲಿ ಲೋಮಶರ ಜೊತೆಗೆ ತೀರ್ಥಕ್ಷೇತ್ರಗಳಲ್ಲಿ ಪರ್ಯಟನೆಯನ್ನು ಮಾಡ್ತಾ ಇರಬೇಕಾದಾಗ ಗಂಧಮಾದನ ಪರ್ವತಕ್ಕೆ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿದರು ಅಂದರೆ ಈ ಹಿಂದೆ ಅನೇಕರ ಜೊತೆಗೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಹಿಂದೆ ರೈಭ್ಯ ಆಶ್ರಮಕ್ಕೆ ಆನಂತರ ಗಂಗೆಯ ಪ್ರತ್ಯೇಕವಾದ ಕವಲುಗಳ ಕೆಲವು ಕ್ಷೇತ್ರಗಳಿಗೆ ಹೀಗೆ ಎಲ್ಲ ಕಡೆಗೂ ಅವರು ಭೇಟಿ ಆಗ್ತಾ ಆಗ್ತಾ ಮುಂದೆ ಉತ್ತರದ ದಿಕ್ಕಿನತ್ತ ಸಾಕ್ತಾ ಅರ್ಜುನನನ್ನು ಭೇಟಿಯಾಗುವ ಮನಸ್ಸು ಮಾಡ್ತಾರೆ ಅಂತಹ ಭೇಟಿಗೋಸ್ಕರ ಅವರಲ್ಲಿ ಒಂದು ಸಣ್ಣ ಪುಟ್ಟ ಚರ್ಚೆ ನಡೆಯುತ್ತೆ ಹೋಗುದು ಯಾರು ಏನು ಎತ್ತ ಅಂತ ಕೊನೆಗೆ ಲೋಮಶರು ಅದು ಬಹಳ ಕಡಿದಾದ ಜಾಗ ಅಲ್ಲಿ ತಪಸ್ಸಿದ್ರೆ ಮಾತ್ರ ತಪಸ್ಸು ಅಂತಂದರೆ ತುಂಬ ಒಳ್ಳೆಯ ಮನಸ್ಸಿನಿಂದ ನಾವು ಕ್ಷೇತ್ರದಲ್ಲಿ ಆಗುವ ಯಾವುದೇ ಥರದ ತೊಂದರೆಗಳಿಗೂ ನಾವು ಕ್ಷೇತ್ರವನ್ನೂ ಬೈಯದೆ ನಮ್ಮನ್ನೂ ಬೈದುಕೊಳ್ಳದೆ ಅಲ್ಲಿ ಬಂದಂತೆ ಬದುಕನ್ನು ಸ್ವೀಕರಿಸುವಂತಹ ಮನಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಂಡು ಹೋಗಬೇಕಾದದ್ದು ಬಹಳ ಮುಖ್ಯವಾದ ಉದ್ದೇಶ ಅನ್ನೋ ದೃಷ್ಟಿಯಿಂದ ಅಲ್ಲಿ ಎಚ್ಚರಿಕೆಗಳನ್ನು ಕೊಟ್ಟಿದ್ರು ಕ್ಷೇತ್ರಗಳಿಗೆ ಎಲ್ಲ ಕಡೆಯಲ್ಲೂ ನಾವು ಹಾಗೆ ಇರಬೇಕಾದದ್ದು ಮುಂದೆ ಮಂದರ ಪರ್ವತವನ್ನು ಆಕಾಶ ಗಂಗೆಯನ್ನು ದಾಟಿ ಹೋಗ್ತಾ ಮತ್ತೆ ಒಬ್ಬ ರಾಜನನ್ನು ಭೇಟಿಯಾಗುವ ಪ್ರಸಂಗ ಬರುತ್ತೆ ಅದನ್ನು ನಾವು ಇವತ್ತು ನೋಡ್ಲಿಕ್ಕಿರುವಂಥದ್ದು ಅರ್ಜುನನ ಭೇಟಿಗಾಗಿ ಹೊರಟಿದ್ದಾರೆ ಲೋಮಶ ಪಾಂಡವರನ್ನ ಕುರಿತು ಹೇಳ್ತಾನೆ ಪಾಂಡವರೇ ನಾವು ನಾವು ಇಲ್ಲಿ ತನಕ ಎಷ್ಟೋ ಪರ್ವತಗಳನ್ನು ನದಿಗಳನ್ನು ಬೇರೆ ಬೇರೆ ಊರುಗಳನ್ನು ಕಾಡುಗಳನ್ನು ಅಪೂರ್ವವಾದಂತಹ ಭಗವತ್ ಸನ್ನಿಧಾನಗಳಿಂದ ಕೂಡಿದ ತೀರ್ಥಗಳನ್ನು ನೋಡ್ತಾ ಬಂದಿದ್ದೇವೆ ಆ ತೀರ್ಥಗಳಲ್ಲಿ ಪ್ರತಿಯೊಂದು ಕಡೆಯೂ ಒಂದು ಹಿಂದಿನವರ ಗುಣ ಏನು ಅಂದರೆ ಎಲ್ಲೇ ತೀರ್ಥ ಕಂಡಾಗಲೂ ಅಲ್ಲಿ ಇಳಿದು ಸ್ನಾನ ಮಾಡಿ ಆ ನದಿ ದೇವತೆಗೆ ಅರ್ಘ್ಯವನ್ನು ಕೊಟ್ಟು ಆ ಮೂಲಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ಅಲ್ಲಿಂದ ಮುಂದಕ್ಕೆ ಸಾಗುವುದು ಇದು ಸಹಜವಾದಂತಹ ಒಂದು ಕರ್ಮ ಹಾಗಾಗಿ ಅಲ್ಲಿಯೂ ಕೂಡ ಅಂಥದ್ದೇ ಇದು ನಮಗೆ ಹಿಂದಿನವರಿಗೆ ಎಲ್ಲರಿಗೂ ಇದ್ದಕ್ಕೆ ಸಾಮಾನ್ಯವಾದಂತಹ ಅಭ್ಯಾಸ ಆದರೆ ಇವತ್ತು ನಾವು ಬ್ರಿಡ್ಜ್ಗಳ ಮೇಲೆ ಹಾದು ಹೋಗ್ತೇವೆ ಅದರಿಂದಾಗಿ ನಮಗೆ ಆ ರೀತಿಯಾದ ಒಂದು ನಮಸ್ಕಾರ ಮಾಡಿ ಹೋಗುವ ಅಭ್ಯಾಸ ಮರೆತು ಹೋಗಿದೆ ಕನಿಷ್ಠ ಪಕ್ಷ ನಾವು ಈಗ ಮಾಡಬಹುದಾದದ್ದೇನು ಅಂದರೆ ನಾವು ಹೋಗುವ ದಾರಿಯಲ್ಲಿ ಬ್ರಿಡ್ಜಿನಲ್ಲಿ ನದಿ ಆ ಕಡೆ ಈ ಕಡೆ ಕಂಡಿತು ಅಂತಂದ್ರೆ ಯಾರು ಯಾರೇನಾದ್ರೂ ಅನ್ಕೊಳ್ಳಿ ನಾವು ಕೈ ಮುಗಿದು ಕನಿಷ್ಠ ಪಕ್ಷ ಒಂದು ಕೃತಜ್ಞತೆ ಅರ್ಪಿಸಿದ್ರೆ ಇನ್ನೊಬ್ರಿಗೇನು ಕುತೂಹಲ ಬರುತ್ತೆ ಏನದು ಅಂತ ಆ ಕುತೂಹಲಕ್ಕೆ ನಾವು ಒಂದು ಉತ್ತರ ಕೊಡಬೇಕಾಗುತ್ತೆ ನದಿ ನಮಗೆ ಉಣಲಿಕ್ಕೆ ತಿನ್ಲಿಕ್ಕೆ ಬೆಳಿಲಿಕ್ಕೆ ಕುಡಿಲಿಕ್ಕೆ ಅಥವಾ ನೂರಾರು ತರದ ಉಪಯೋಗಕ್ಕೆ ಈ ನದಿ ಸಹಾಯ ಮಾಡಿದೆ ಅಂತ ಅಂದಮೇಲೆ ನಾವು ಅದಕ್ಕೆ ಕೃತಜ್ಞತೆ ಅರ್ಪಿಸಲೇಬೇಕು ನಿಜವಾಗಿ ಇಳಿದು ನಮಸ್ಕರಿಸಿ ಪ್ರೋಕ್ಷಣೆ ಮಾಡಿಕೊಂಡು ಅರ್ಘ್ಯ ಕೊಟ್ಟು ಕೃತಜ್ಞತೆ ಅರ್ಪಿಸಬೇಕು ಅಂತ ಇರುವುದು ನಾವು ಎಲ್ಲೋ ಅಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ವಾಹನದಲ್ಲಿ ಇದ್ದೀವಿ ನಿಲ್ಲಿಸ್ಲಿಕ್ಕೆ ನಮ್ಮ ವಾಹನ ಅಲ್ಲ ಅನ್ನುವ ಸ್ಥಿತಿ ಇದ್ದಾಗ ಅಲ್ಲಿಂದಲೇ ಒಂದು ಕೈ ಮುಗಿದು ಎಲ್ಲ ನದ್ಯ ಬಿ ನದಿ ನದಿಯ ದೇವತೆಗಳಿಗೆ ನನ್ನ ಕೃತಜ್ಞತೆಗಳು ಅಂತ ಇಷ್ಟಾದರೂ ನಾವು ಮಾಡ್ತಾ ಇದ್ರೆ ನದಿಗಳಿಂದ ಆಗಬಹುದಾದ ಯಾವುದಾದ್ರೂ ಉಪದ್ರವಗಳಿರುವ ಪ್ರಸಂಗ ಬಂದಾಗಲೂ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಿಕ್ಕೆ ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಪರಿಣ ಪರಿ ಪರಿಸರದ ಪರಿಣಾಮದಿಂದ ನಾನೇನೂ ಕೂಡ ಪ್ರತ್ಯೇಕವಾಗಿ ಅದಕ್ಕೆ ಸಹಾಯ ಅಥವಾ ಅಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕಾಗಲಿಲ್ಲ ಅಂದ್ರು ನಾನು ನನ್ನ ಮನಸ್ಸಿನಲ್ಲಿ ಅದರ ಭಾವವನ್ನ ಎಂದೂ ಬಿಟ್ಟಿಲ್ಲ ಅನ್ನುವ ಎಚ್ಚರದಿಂದ ಆದಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು ಸಿಕ್ಕಿದಲ್ಲಿ ಹೋಗಿ ನಮಸ್ಕರಿಸಿ ಮಿಂದು ಅದರ ಬ ಗೌರವವನ್ನು ನಾವು ಉಳಿಸ್ಕೊಳ್ಬೇಕು ಸಾಧ್ಯ ಆಗದೇ ಇದ್ದಾಗ ಇಷ್ಟಾದರೂ ಮಾಡಬೇಕು ಅನ್ನೋದನ್ನು ಲೋಮಶರು ಹಿಂದೆ ಹೇಳಿದ್ರು ಅದು ನಡೆದು ಬಂದ ದಾರಿಯೂ ಆಗಿತ್ತು ತುಂಬಾ ಎಚ್ಚರದಿಂದ ಇರಬೇಕು ಇಲ್ಲಿ ದೇವತೆಗಳು ದೇವರ್ಷಿಗಳು ಇತ ಈ ಇಲ್ಲಿಯ ತನಕ ಅನೇಕ ಪುಣ್ಯಕರ್ಮಗಳನ್ನು ಮಾಡ್ತಾ ದೇಹವನ್ನ ದಂಡಿಸಿದಂತಹ ಋಷಿಗಳು ಎಲ್ಲರೂ ಇರ್ತಾರೆ ನಾವು ಮುಂದೆ ಹೋಗುವ ಜಾಗದಲ್ಲಿ ಹಾಗಾಗಿ ಒಂದು ಬದಿಯಲ್ಲಿ ಗಂಗಾ ನದಿ ಹರಿದು ಬಂದದ್ದು ಮತ್ತೊಂದು ಬದಿಯಲ್ಲಿ ಬದರಿ ಕ್ಷೇತ್ರ ಕಾಣಿಸ್ತಾ ಇದೆ ಅದನ್ನು ಅವರು ತೋರಿಸ್ತಾ ಇದ್ದಾರೆ ನೋಡಿ ಆ ಜಾಗದಲ್ಲಿ ಹೇಗಿದೆ ಈ ಜಾಗದಲ್ಲಿ ಯಾವಾಗಲೂ ಕೂಡ ಆಕಾಶ ಮಾರ್ಗವಾಗಿ ಚಲಿಸುವಂತಹ ಅನೇಕ ಜನ ದೇವತೆಗಳು ಮತ್ತು ಆ ವಾಲಕಿಲ್ಯ ಮುನಿಗಳು ಅವರು ಅರವತ್ತು ಸಾವಿರ ಜನ ಗುಂಪಲ್ಲಿರುವವರು ಯಾವಾಗಲೂ ಕೂಡ ದೇವ ಋಷಿಗಳು ಗಂಧರ್ವರು ಆಮೇಲೆ ಋಷಿಗಳಲ್ಲಿ ಮರೀಚಿ ಪುಲಹ ಭೃಗು ಅನ್ಯರಸ್ ಮೊದಲಾದಂತಹ ಆ ವಿಶಿಷ್ಟವಾದ ಭಗವತ್ ಸನ್ನಿಧಾನದಿಂದ ಕೂಡಿದಂತಹ ತಪಸ್ವಿಗಳು ತಮ್ಮ ಉತ್ತಮವಾದ ವೇದ ಘೋಷದಿಂದ ಈ ಪರಿಸರವನ್ನು ಶುದ್ಧಿ ಮಾಡ್ತಾ ಇದ್ದಾರೆ ಅದರಿಂದಾಗಿ ಕೆಲವರು ಸಾಮಗಾನವನ್ನು ಹಾಡ್ತಾ ಇದ್ದಾರೆ ಇನ್ನು ಕೆಲವರು ವೇದ ಘೋಷವನ್ನೇ ಹೇಳ್ತಾ ಇದ್ದಾರೆ ಇಂತಹ ಬೇರೆ ಬೇರೆ ರೀತಿಯಾದ ಆಕ್ನಿಕಗಳನ್ನ ನಡೆಸ್ತಾ ಇರುವಂತಹವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಅರ್ಪಿಸಿ ಮುಂದೆ ಸಾಗಬೇಕಾದದ್ದು ದೇವತೆಗಳು ಸಾಧ್ಯರು ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ದೇವತೆಗಳು ಪ್ರತಿ ದಿವಸ ಈ ನದಿಯನ್ನ ಸಂಪರ್ಕ ಮಾಡಿ ಅಂದ್ರೆ ಆ ದೇವತೆಗಳು ನದಿಯನ್ನ ಸಂಪರ್ಕಿಸಿ ನದಿಯ ಭಾವವನ್ನ ಮನಸ್ಸಿನಲ್ಲಿ ಭಾರವನ್ನು ಹೊತ್ತು ಕೃತಜ್ಞತೆಯನ್ನು ಅರ್ಪಿಸಿ ಹೋಗ್ತಾರೆ ಅಂದ್ರೆ ನಾವು ಕೂಡ ಈ ವಿಷಯದಲ್ಲಿ ಹಿಂದೆ ಬೀಳುವಂತಿಲ್ಲ ನಮಗೆ ಆ ಕರ್ತವ್ಯವನ್ನು ನಾವು ಮಾಡಲೇಬೇಕು ಅನ್ನೋದನ್ನು ಸೂಚಿಸ್ಲಿಕ್ಕೋಸ್ಕರ ಈ ದೇವತೆಗಳು ಈ ಕರ್ತವ್ಯವನ್ನು ಮಾಡ್ತಾರೆ ಅಂತ ಉಲೋಮಶರು ಯಾಕೆಂದ್ರೆ ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ನಾವು ಮಾಡೋದು ಸಯತ್ ಪ್ರಮಾಣ ಕೃತೆ ಲೋಕಸ್ತದನು ಬರ್ತದೆ ಯಾವಾಗಲೂ ದೊಡ್ಡವರು ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನ ಆ ಶ್ರೇಷ್ಠ ಯದ್ಯದಾಚರತಿ ಶ್ರೇಷ್ಠರಾದವರು ಏನೇನನ್ನ ಆಚರಿಸುತ್ತಾರೋ ತತ್ತದೇವ ಇತರ ಜನ ಉಳಿದ ಜನರು ಅವರನ್ನು ನೋಡಿ ಅವರಂತೆ ತಾವು ಕೂಡ ತಮ್ಮ ಬದುಕಿನಲ್ಲಿ ಒಳಿತನ್ನ ನಡೆಸಿಕೊಂಡು ಬರ್ತಾರೆ ಆದ್ರಿಂದಾಗಿ ಆ ಕರ್ತವ್ಯವನ್ನು ನಿರ್ವಹಿಸುವುದು ನಮಗೂ ಅಗತ್ಯ ದೇವತೆಗಳೇ ಇದರಲ್ಲಿ ಹೀಗೆ ಗಂಗೆಯಲ್ಲಿ ಮಿಂದು ನಮಸ್ಕರಿಸಿ ಹೋಗ್ತಾರೆ ಅಂತ ಹೇ ಹೇಳುವ ಮೂಲಕ ಎಲ್ಲರೂ ಅಲ್ಲಿ ಇಳಿದಿದ್ದಾರೆ ನಮಸ್ಕರಿಸಿದ್ದಾರೆ ಮುಂದೆ ನಾಲ್ಕು ದಿಕ್ಕುಗಳಿಗೆ ವ್ಯಾಪಿಸಿ ನಿಂತಹ ಬೆಳ್ಳಿಯ ಮೋಡಗಳೇ ಬೆಟ್ಟವಾಗಿ ನಿಂತಿರುವಂತಹ ಹಿಮಾಲಯದ ತಪ್ಪಲು ಸುತ್ತಲೂ ಎತ್ತರ ಎತ್ತರದಲ್ಲಿ ಮಂಜು ತುಂಬಿಕೊಂಡಂತಹ ರೀತಿಯಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಆ ಧರ್ಮರಾಜನ ಮನಸ್ಸಿನಲ್ಲಿ ಬೆಟ್ಟಗಳು ಕಾಣಿಸ್ತಾ ಇದೆ ಆದರೆ ಅದರ ಮಧ್ಯದಲ್ಲಿ ಒಂದು ವಿಚಿತ್ರವಾದ ಬೆಟ್ಟವು ಕಾಣಿಸ್ತಾ ಇದೆ ಇದನ್ನ ಬಗ್ಗೆ ಧರ್ಮರಾಜನಿಗೆ ಒಂದು ಸಂದೇಹ ಬಂತು ಇಲ್ಲಿ ಒಂದು ಒಳ್ಳೆ ಮಾತಿದೆ ಅಂದ್ರೆ ಒಳ್ಳೆಯ ಸನ್ನಿವೇಶ ಇದೆ ಗುರುಗಳು ಅವರ ಮುಖದಲ್ಲಿ ಬಂದ ಪ್ರಶ್ನಾರ್ಥಕ ಚಿಹ್ನೆಯನ್ನ ಅವರ ಕಂಗಳಲ್ಲಿ ಹಬ್ಬು ಗಂಟೆಕ್ಕಿಯುವುದರಲ್ಲಿ ಆ ಹಣೆಯಲ್ಲಿ ಮೂಡಿದ ಗೆರೆಗಳಲ್ಲೇ ಗುರುತಿಸಿ ಬಿಟ್ರು ಅವ್ರು ಇನ್ನೂ ಪ್ರಶ್ನೆ ಕೇಳಲಿಕ್ಕೆ ಹೋಗ್ಲೇ ಇಲ್ಲ ಪ್ರಶ್ನೆ ಕೇಳುವ ಮುನ್ನವೇ ಅವರು ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ಲೋಮಶರು ತಾವೇ ಅರ್ಥ ಮಾಡಿಕೊಂಡು ಧರ್ಮರಾಜನ ಬಳಿ ಮಾತಾಡ್ತಾರೆ ಹೇ ಧರ್ಮರಾಜ ಉಳಿದ ಪಾಂಡವರನ್ನೆಲ್ಲರನ್ನು ಸೇರಿಸಿ ನಿಮ್ಮ ಮುಂದೆ ಈ ಇಡೀ ಕೈಲಾಸ ಪರ್ವತದ ಹಾಗೆ ಕಾಣಿಸ್ತಾ ಇದೆ ಶಿಖರ ಎತ್ತರದು ಬಿಳಿಯದ್ದು ಆದ್ರೆ ಅದು ಏನು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮೂಡಿದೆ ತಾನೇ ಖಂಡಿತ ನಿಮ್ಮ ಪ್ರಶ್ನೆ ಸರಿಯಾದದ್ದೇ ಅದರ ಬಗ್ಗೆ ತಿಳ್ಕೊಳ್ಬೇಕಾದದ್ದೇ ಆದ್ರೆ ಈ ನೀವು ತಿಳ್ಕೊಂಡ ಹಾಗೆ ಇಲ್ಲಿರುವಂತಹ ಈ ಎತ್ತರದ ಬೆಟ್ಟ ಏನಿದೆ ಇದು ಹಿಮದ ಬೆಟ್ಟ ಅಲ್ಲ ಇದು ಮಹಾಬಲಶಾಲಿಯಾಗಿದ್ದಂತಹ ನರಕಾಸುರನ ಆ ಶರೀರವನ್ನ ಪುಡಿಗಟ್ಟಿ ಆ ಹೊತ್ತಿನಲ್ಲಿ ಆ ಕೃಷ್ಣ ಸದೆಬಡೆದು ಹಾಕಿದ ಎಲುಬಿನ ರಾಶಿ ಇದು ಅವನದ್ದೇ ಶರೀರ ಇಷ್ಟು ದೊಡ್ಡ ಬೆಟ್ಟದಂತೆ ತುಂಬಿಕೊಂಡಿದೆ ಈ ಹಿಂದೆ ಆ ದೇವೇಂದ್ರ ಭಗವಂತ ಅಂದ್ರೆ ಭಗವಂತನನ್ನ ಬಂದು ಕೇಳಿಕೊಳ್ತಾನೆ ನರಕಾಸುರ ನಮಗೆ ನರಕಾಸುರನ ಕಥೆಯಲ್ಲಿ ಭಾಗವತದಲ್ಲಿ ಅಥವಾ ಭಾರತದಲ್ಲಿ ಬಂದ ಕಥೆ ಎಷ್ಟು ಅಂದ್ರೆ ನರಕಾಸುರ ಅಂತ ಇದ್ದ ಹೆಣ್ಮಕ್ಕಳನ್ನ ಅಪಹರಿಸಿದ್ದ ಅವನನ್ನ ಕೃಷ್ಣ ಹೋಗಿ ಕೊಂದ ಅಂತ ಇಷ್ಟೇ ಗೊತ್ತಿದೆ ಇಲ್ಲೊಂದು ಅದಕ್ಕಿರುವ ಮೂಲ ಆ ಟ್ವಿಸ್ಟ್ ಅನ್ನ ಕೊಡ್ತಾರೆ ಏನಾಗಿದೆ ಇದರ ಹಿಂದೆ ಮೂಲದಲ್ಲಿ ಕಥೆ ಏನಾಗಿತ್ತು ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ ಆ ಈ ಹಿಂದೆ ನರಕಾಸುರ ಆ ಇದಕ್ಕೆ ಈ ಕಥೆಗೋಸ್ಕರ ನಾವು ಸ್ವಲ್ಪ ಇನ್ನೂ ಹಿಂದೆ ಹೋಗ್ಬೇಕು ರಾಮಾಯಣದ ಕಥೆಯಲ್ಲಿ ಏನಿದೆ ಅಂದ್ರೆ ಸುಗ್ರೀವ ಎಲ್ಲ ಕಪಿಗಳಿಗೆ ನೀವು ಈ ದಿಕ್ಕುಗಳಿಗೆ ಹೋಗಿ ಇಂತಿಂಥ ಜಾಗದಲ್ಲಿ ಸೀತೆಯನ್ನು ಹುಡುಕಿ ಅಂತ ಹೇಳುವಾಗ ಅನೇಕ ಪ್ರದೇಶಗಳನ್ನು ಹೇಳ್ತಾನೆ ಅಲ್ಲೊಂದು ಬೆಟ್ಟ ಇರುತ್ತೆ ಅಲ್ಲಿ ಗುಹೆ ಇರುತ್ತೆ ಅಲ್ಲಿ ಇಂತಹ ಋಷಿಗಳು ವಾಸ ಮಾಡ್ತಾರೆ ಅಥವಾ ಅಲ್ಲಿ ಒಂದು ನದಿ ಇರುತ್ತೆ ಅಲ್ಲೊಂದು ಭಗವಂತನ ಇಂತಹ ಸನ್ನಿಧಾನ ಇದೆ ಅಥವಾ ಅಲ್ಲೊಂದು ನದಿ ಇದೆ ಅಲ್ಲಿ ಈ ನಿತ್ಯ ಬೆಂಕಿ ಉರಿಯುವ ಒಂದು ಜಾಗ ಇದೆ ಅಥವಾ ಯಾವಾಗಲೂ ಅಹ್ ತಣ್ಣಗೆ ಒಂದೇ ಒಂದು ಹನಿಯಾಗಿ ಬೀಳುವ ಒಂದು ವಿಚಿತ್ರವಾದ ತೀರ್ಥ ಇದೆ ಹೀಗೆ ರಾಮಾಯಣದ ಆ ಕಪಿಗಳನ್ನು ಕಳುಹಿಸುವ ಎರಡು ಮೂರು ಅಧ್ಯಾಯ ಕಿಷ್ಕಿಂಧ ಕಂಡ ಕಾಂಡದಲ್ಲಿ ಬರುವಂತದ್ದು ಒಂದು ಇಡೀ ಜಗತ್ತಿನ ವರ್ಲ್ಡ್ ಅಟ್ಲಾಸ್ ಈ ಪ್ರಪಂಚದ ಪೂರ್ಣವಾದಂತಹ ಭೂಪಟವನ್ನು ಚಿತ್ರಿಸುವ ಒಂದು ಅಧ್ಯಾಯ ಎರಡು ಮೂರು ಅಧ್ಯಾಯ ಇದೆ ಆ ಅಧ್ಯಾಯದ ಮಧ್ಯದಲ್ಲಿ ಈ ನರಕಾಸುರನ ಒಂದು ಉಲ್ಲೇಖ ಬರುತ್ತೆ ಪ್ರಾಗ ಹೋಗ್ಲಿಕ್ಕಿರುವಂತಹ ಪೂರ್ವದ ದೇಶಗಳತ್ತ ಹೋಗುತ್ತರುವ ಕಪಿಗಳನ್ನು ಕುರಿತು ಆ ಸುಗ್ರೀವ್ ಹೇಳಿದ ಮಾತು ಇದು ನರಕಾಸುರ ಅಂತ ನೀವು ಹೋಗುವ ಜಾಗದಲ್ಲಿ ಪ್ರಾಕ್ ಜ್ಯೋತಿಷಪುರ ಅಂದ್ರೆ ಪ್ರಾಕ್ ಜ್ಯೋತಿಹಿ ಎಲ್ಲಿ ಸೂರ್ಯ ಮೊದಲು ಬೆಳಕನ್ನ ಚೆಲ್ತಾನು ಇವತ್ತು ನಾವು ಸೂರ್ಯೋದಯದ ನಾಡು ಅಂತ ಅನ್ನ ಕರೆಯುವ ಹಾಗೆ ಆ ಕಾಲದಲ್ಲಿ ಅಸಮ ಅಸಮವನ್ನ ಅಥವಾ ಪ್ರಾಕ್ ಜ್ಯೋತಿಷಪುರವನ್ನ ಇದಕ್ಕೆ ಇನ್ನೊಂದು ಹೆಸರು ಅಸಮ ಅಂತ ಅಸಮ ಅಂದ್ರೆ ಅದಕ್ಕೆ ಸಮನಾದ ಮತ್ತೊಂದು ಊರಿಲ್ಲ ಅದು ಅಸಾಮಾನ್ಯವಾದದ್ದು ಮತ್ತು ಅದಕ್ಕೆ ಸಮನಾದ ಮತ್ತೊಂದು ಇಲ್ಲ ಏನದಕ್ಕೆ ಸಮಾನ ಅಂದ್ರೆ ಯಾವ ದೇವತೆಗಳು ಆ ಕಣಿವೆಗಳನ್ನ ಗವಿಗಹ್ವರಗಳನ್ನ ಭೇದಿಸಿ ಒಳಕ್ಕೆ ನರಕಾಸುರನನ್ನ ಅವನ ರಾಜಧಾನಿಯನ್ನ ಮುಟ್ಟುವುದಕ್ಕಾಗ್ತಿರ್ಲಿಲ್ಲ ಆ ಅದರಿಂದಾಗಿ ನರಕಾಸುರನ ಉಲ್ಲೇಖವನ್ನ ಸುಗ್ರೀವನು ಮಾಡುತ್ತಾ ನೀವು ಹೋಗುವ ಪ್ರಾಗ ಪುರದಲ್ಲಿ ಆ ಅಸಮನೇ ಇವತ್ತು ಅಸ್ಸಾಂ ನಮಗೆ ಅರ್ಥ ಆಗಬೇಕು ಅಂದ್ರೆ ಇವತ್ತಿನ ಅಸ್ಸಾಂನ ಜಾಗ ಏನಿದೆ ಅದನ್ನೇ ಆ ಕಾಲದಲ್ಲಿ ಪ್ರಾಗ್ ಅಂತ ಕರೀತಾ ಇದ್ದದ್ದು ಈ ಪ್ರಾಗ್ ಜ್ಯೋತಿಷಪುರಕ್ಕೆ ಒಳಪಟ್ಟೆ ಇವತ್ತಿನ ಜಪಾನ್ ಋಷಿಕಾಹ ಹ ಚೀನಾ ಹೂನಾಹ ಈ ಚೀನಾ ರಷ್ಯಾ ಮೊದಲಾದ ಇಷ್ಟೂ ಉಳಿದ ದೇಶಗಳನ್ನ ನರಕಾಸುರ ಆಳ್ತಾ ಇದ್ದ ಆ ಜಾಗದ ಅಂದ್ರೆ ಅವನು ಆ ಅಸ ಅಸಮಾನ್ವ ಪ್ರದೇಶ ಅವನ ಒಂದು ಅಡಗುದಾಣ ಅದು ಉಳಿದಂತೆ ಅವನ ಆಳ್ವಿಕೆ ಜಗತ್ತಿನ ಆ ಮೇಲಿನ ಅಷ್ಟೂ ಭಾಗದ ಭೂಪಟದ ದೇಶ ದೇಶಗಳೆಲ್ಲ ಅವನ ವಶದಲ್ಲಿದ್ದವು ಅದನ್ನು ಉಲ್ಲೇಖ ಮಾಡ್ತಾನೆ ಅದು ಮಾಯಾಪಾಶಗಳಿಂದ ಆವೃತವಾದಂತಹ ವಿಚಿತ್ರವಾದಂತಹ ಆ ನಗರ ನೀವು ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದರೆ ಅದರ ಸುತ್ತಲಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಕುರುಹು ಸಿಕ್ಕೇ ಸಿಗುತ್ತೆ ಅದನ್ನ ನೀವು ಗುರುತಿಸಿ ಅಂತ ರಾಮಾಯಣದ ಇಪ್ಪತ್ತ ನಾಲ್ಕನೆಯ ಚತುರಯುಗದಲ್ಲಿ ಬಂದಂತಹ ತ್ರೇತೆಯಲ್ಲಿ ನಡೆದ ಘಟನೆಯನ್ನ ಹೇಳ್ತಾ ಇದ್ದಾರೆ ನಮಗೆ ಈ ಕಾಲದ ಮಾನವನ ಅರ್ಥೈಸಿಕೊಳ್ಳುವುದು ತುಂಬಾ ಕಷ್ಟ ಯಾಕೆಂದ್ರೆ ಒಂದು ಕಾಲಮಾನ ಅಂತ ಬಂದಾಗಲೇ ನಲ್ವತ್ ನಲವತ್ಮೂ ಒಂದು ಚತುರಯುಗದ ಕಾಲಮಾನ ಅಂದಾಗ್ಲೆ ಮನುಷ್ಯನ ವರ್ಷದಲ್ಲಿ ನಲವತ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಅಂಥದ್ದು ಮೂರು ಚತುರಯುಗದ ಹಿಂದೆ ಆ ಹೊತ್ತಿನಲ್ಲಿ ಅಂದ್ರೆ ಸುಮಾರು ಒಂದೂವರೆ ಒಂದು ಆ ಮೂವತ್ತೈದು ಒಂದು ಲಕ್ಷ ಮೂವತ್ತೈದು ಸಾವಿರ ವರ್ಷದ ಹಿಂದಿನ ಅಹ್ ತಪ್ಪೆಳಿದೆ ಕ್ಷಮಿಸಿ ಒಂದು ಕೋಟಿ ಆ ಮೂವತ್ತೈದು ಲಕ್ಷದ ತನಕದ ಹಿಂದಿನ ವರ್ಷಗಳ ಇತಿಹಾಸದಿಂದ ನರಕಾಸುರನ ಅಸ್ತಿತ್ವವನ್ನ ರಾಮಾಯಣ ಉಲ್ಲೇಖ ಮಾಡುತ್ತೆ ನಮ್ಗೆ ಇದೆಲ್ಲ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಬಹಳ ಹೆಚ್ಚು ಆ ಪುರಾಣಗಳ ಮತ್ತೆ ಮತ್ತೆ ಅಧ್ಯಯನ ಮತ್ತು ಆ ಕಾಲಮಾನ ಸಾಪೇಕ್ಷವಾದವನ್ನ ಸರಿಯಾಗಿ ಅರ್ಥೈಸಿಕೊಂಡ್ರೆ ಇದು ಕೇವಲ ನಂಬಿಕೆಯ ಪ್ರಶ್ನೆಯಿಂದ ಕೆಲವರು ನಂಬುವರು ಇದ್ದೇ ಇರ್ತಾರೆ ನಾನು ಅದನ್ನು ಆಕ್ಷೇಪ ಮಾಡ್ತಾ ಇಲ್ಲ ಅಥವಾ ನಂಬದೇ ಇರುವವರಿಗೆ ನಮ್ಲಿಕ್ಕೆ ಅನರ್ಹ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಿದ್ರು ಅವರನ್ನು ನಾನೇನು ಆ ಯೋಚನೆ ಮಾಡ್ತಾ ಇಲ್ಲ ಯಾಕೆಂದ್ರೆ ನಮಗೆ ಅಷ್ಟು ಕೇಳಿ 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 ಅಭ್ಯಾಸ ಆಗಿ ಗುರುಗಳ ನಿರಂತರವಾದ ಉಪಸ್ಥಿತಿಯಿಂದ ಕೆಲವು ಸಂಗತಿಗಳು ಮನಸ್ ಮಾನಸಿಕವಾದಂತಹ ದಾರ್ಢ್ಯ ಅಥವಾ ಆ ಕಾಲದ ವಿಸ್ತಾರ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಇದು ಹೆಚ್ಚು ಮನಸ್ಸಿಗೆ ಖುಷಿ ಕೊಡುವಂಥದ್ದು ಆದ್ರೆ ಹೀಗಂತೂ ಇದೆ ಅಂತ ಗೊತ್ತಿರಲಿ ಹ್ಯಾರಿ ಪಾಟರ್ನ ಕಥೆ ಕೇಳಿದ ಹಾಗಾದ್ರೂ ಕೇಳ್ತಾ ಇದ್ರೆ ಕನಿಷ್ಠ ಪಕ್ಷ ಮುಂದೆ ಇದರಲ್ಲಿ ಏನೋ ಒಂದು ಸತ್ಯ ಇತ್ತು ಹಿಂದೆ ಅರ್ಥ ಅದು ಕೇಳಿದ್ದೆ ಅಂತಾದ್ರೂ ಮುಂದೊಂದು ದಿವಸ ಕೇಳಲಿಕ್ಕೆ ಅದು ಅನುಕೂಲ ಆಗುತ್ತೆ ಅದರಿಂದ ಇಷ್ಟು ಸಂಗತಿ ಅಂತೂ ತಲೆಯಲ್ಲಿರ್ಲಿ ಆ ಕಾಲದ ನರಕಾಸುರನ ಬಣ್ಣನೆಯನ್ನ ಲೋಮಶರು ಮಾಡುತ್ತಾ ಹೇಳ್ತಾರೆ ಅವನು ಆ ಸುಮಾರು ಹತ್ತು ಸಾವಿರ ವರ್ಷಗಳ ಕಾಲ ಮೈಯ ಮೇಲೆ ಪ್ರಜ್ಞೆ ಇಲ್ಲದೆ ತಪಸ್ಸಿನ ಬಲದಿಂದ ಚತುರ್ಮುಖನನ್ನ ಪ್ರಾರ್ಥಿಸ್ತಾ ನನಗೆ ಇಂದ್ರನ ಸ್ಥಾನ ಲಭ್ಯ ಆಗಬೇಕು ಅಂತ ಅವನು ಪ್ರಯತ್ನ ಮಾಡ್ತಾ ಇದ್ದ ನನಗೆ ಇಂದ್ರನ ಪದವಿಯನ್ನೇ ನಾನು ಪಡೆಯಬೇಕು ದಶವರ್ಷ ಸಹಸ್ರಾಣಿ ತಪಸ್ತಪ್ಯನ್ ಮಹಾಮನಾ ಐಂದ್ರಂ ಪ್ರಾರ್ಥಯತೆ ಸ್ಥಾನಂ ತಪಸ್ವಾಧ್ಯಾಯ ವಿಕ್ರಮಾತ್ ತಪಸ್ವಾಧ್ಯಾಯ ವಿಕ್ರಮಾತ್ ತಾನು ಅತ್ಯಂತ ತಪಸ್ಸು ಮಾಡಿದ್ದಾನೆ ಮತ್ತು ತನ್ನ ತೋಳಿನ ಬಲದಿಂದಲೂ ವಿಕ್ರಮವನ್ನ ಸಾಧಿಸಿದ್ದಾನೆ ಇದೆರಡನ್ನೂ ಹೊಂದಿರುವ ಅಧ್ಯಯನದ ಬಲ ತಪಸ್ಸಿನ ಬಲ ಮತ್ತು ವಿಕ್ರಮ ವಿಕ್ರಮ ಅಂದ್ರೆ ಮುಂದೆ ಹೆಜ್ಜೆ ಇಡುವ ತೋಳಿನ ಅಹ್ ಎದೆಗಾರಿಕೆಯ ವಿಷಯದಲ್ಲೂ ಆತ ಬಲಿಷ್ಠನೇ ಆಗಿದ್ದ ಇದಕ್ಕೆ ತಪೋಬಲ ಬೇರೆ ಸೇರಿತ್ತು ಆದ್ರಿಂದಾಗಿ ಮತ್ತು ಬಾಹುವೇಗ ತಪೋಬಲೇನ ಮಹತಾ ಬಾಹುವೇಗೇನ ಚೈವಚ ಬಾಹುವೇಗೇನೈವಚ ನಿತ್ಯಮೇವ ದುರಾಧರ್ಶೋ ದರ್ಶ ಎನ್ ಸದಿತೇಸ್ತುತ ದ್ವಿತೀಯ ಮಗ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಗೊತ್ತಿರುವ ಹಾಗೆ ನರಕಾಸುರ ಅಂತನ್ನುವುದು ಭೂವರಾಹನಿಗೆ ಸಂಬಂಧಪಟ್ಟಂತೆ ಭೂಮಿಯ ಆ ಮಗನಾಗಿ ಅವನಿಗೆ ಭೂಜ ಅಂತ ಕರೀತಾರೆ ಕುಜ ಅಂತ ಕರೀತಾರೆ ಅವನು ಭೂಮಿಯ ಮಗ ಅಂತ ಆದ್ರೆ ಅದು ಮೂಲದಲ್ಲಿ ಅವನ ನರಕ ಅನ್ನುವ ವ್ಯಕ್ತಿಯೇ ಶಕ್ತಿಯಾಗಿ ಮೊದಲು ಹುಟ್ಟಿದ್ದು ಲೋಕದಲ್ಲಿ ಬಂದು ಆಳ್ವಿಕೆ ನಡೆಸುವಾಗ ಬಂದದ್ದು ಆಮೇಲೆ ಮತ್ತೆ ಅವನೇ ರಾಕ್ಷಸನೇ ಭೂಮಿಯಲ್ಲಿ ಮಗನಾಗಿ ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿದ ಅನ್ನೋದನ್ನು ಭೂಮಿಯ ಮಗನಾಗಿ ಹುಟ್ಟಿದ ಅಂತ ಒಂದು ಆ ಸಿಂಬಾಲಿಕ್ ಆಗಿ ಅದನ್ನು ಹೇಳಿದ್ರು ಅದಕ್ಕಿಂತ ಮುಂಚೆ ಅವನು ದ್ವಿತೀಯ ಮಗನೇ ಆಗಿದ್ದವನು ಹತ್ತು ಸಾವಿರ ವರ್ಷಗಳ ಕಾಲ ನಿರಂತರ ತಪಗೈದು ಇಂದ್ರನ ಸ್ಥಾನವನ್ನ ಇಂದ್ರನ ಫೋರ್ಟ್ ಪೋಲಿಯೋ ಅಂತನ್ನುವಂಥದ್ದು ಆ ನಿರಂತರ ಅದು ಬದಲಾಗ್ತಾ ಇರುವಂಥದ್ದು ಇಂದ್ರನ ಫೋರ್ಟ್ ಪೋಲಿಯೋ ಯಾವಾಗಲೂ ಕೂಡ ಆ ಸ್ಥಾನದಲ್ಲಿ ಯಾರು ಬಂದ್ರೂ ಅವನಿಗೆ ಅಧಿಕಾರ ಇದೆ ಆ ಜಗತ್ತಿನ ಆಳ್ವಿಕೆ ತ್ರೈಲೋಕ್ಯಾಧಿಪತಿಯಾಗಿ ಕಾರ್ಯವನ್ನ ಮಾಡುವವನು ಅಂದ್ರೆ ಅದು ಸ್ಥಾನದಲ್ಲಿ ಇದ್ದಾಗ ಅವನಿಗೆ ಆ ಸ್ಥಾನವನ್ನ ಆ ಬಲಪಡಿಸುವ ಶಕ್ತಿಗಳಾಗಿ ದೇವತೆಗಳು ಋಷಿಗಳು ಕೆಲಸ ಮಾಡ್ತಾ ಇದ್ರೆ ವಿಘಟಿಸುವ ಶಕ್ತಿಗಳಾಗಿ ದುಷ್ಟ ಸಂತತಿಗಳು ನಿರಂತರ ಪ್ರಯತ್ನ ಮಾಡ್ತಾ ಇದೆ ಇದು ಜಗತ್ತು ನಿರಂತರ ಸಜ್ಜನ ದುರ್ಜನ ಸಂಗ್ರಾಮ ಅದು ನಿರಂತರ ನಡೀತಾ ಇರುವಂತದ್ದು ಹಾಗಾಗಿ ಇಂದ್ರನ ಸ್ಥಾನಕ್ಕೂ ಕೂಡ ಇದು ಚ್ಯುತಿ ಬರುತ್ತೆ ಅಂತಂದ್ರೆ ಇಂದ್ರನಿಗೆ ಚ್ಯುತಿ ಆಗುತ್ತೆ ಇಂದ್ರನ ಸ್ಥಾನ ಬಿದ್ದು ಹೋಗುತ್ತೆ ಅನ್ನುವುದೆಲ್ಲ ಇಂದ್ರನಿಗೆ ಭಯ ಅಲ್ಲ ಇಂದ್ರನ ಸ್ಥಾನಮಾನ ತುಂಬಾ ದೊಡ್ಡದು ಆದ್ರೆ ಲೋಕದ ದೃಷ್ಟಿಯಿಂದ ಆಗುವ ಸ್ಥಾನದ ಪಲ್ಲಟಕ್ಕಾಗಿ ಮಾಡುವ ಪ್ರಯತ್ನಕ್ಕೆ ಅವನ ಉದ್ದೇಶ ಕೆಟ್ಟದು ಅನ್ನುವುದರಿಂದ ಅವನು ಅದನ್ನ ತಪ್ಪಿಸುವ ಮೇಲಿನ ಅಧಿಕಾರಿಗಳಲ್ಲಿ ಅದನ್ನ ಚರ್ಚಿಸುವುದು ಸಹಜ ಹಾಗಾಗಿ ಭಗವಂತನ ಹತ್ರ ಬಂದು ಚರ್ಚಿಸ್ತಾನೆ ಭಗವಂತ ನೋಡು ಬದ್ಧಾಂಜಲಿಯಾಗಿ ನಿನ್ನನ್ನು ಕೇಳ್ಕೊಳ್ತಾ ಇದ್ದೇನೆ ಈ ಇಂದ್ರನ ಸ್ಥಾನ ನೀವು ಗಮನಿಸಿದ್ರೆ ದೇವತೆಗಳಲ್ಲಿ ಯಾವತ್ತು ಸ್ಥಾನಮಾನಕ್ಕಾಗಿ ನಮ್ಮಲ್ಲಿರುವ ಕುರ್ಚಿಗಳ ಕಿತ್ತಾಟ ಇಲ್ಲ ಯಾಕೆ ಅಂದ್ರೆ ಯಾವಾಗ ಇಂದ್ರ ತನ್ಗೆ ಒದಗಿ ಬಂದಂತಹ ವಸ್ತುತಃ ಅವನಿಗೆ ಬ್ರಹ್ಮ ದೋಷ ಇಲ್ಲ ಹಾಗಿದ್ರೂ ಲೋಕದಲ್ಲಿ ದೋಷೆ ಬಂದವರು ಅದನ್ನು ಪರಿಹರಿಸಿಕೊಳ್ಳಬೇಕು ಅನ್ನೋದನ್ನ ತೋರಿಸುವುದಕ್ಕೋಸ್ಕರ ತಾನಾಗಿ ಹೋಗಿ ಈಗ ನಾಟಕದಲ್ಲೇ ಗುರು ಶಿಷ್ಯನಿಗೆ ಹೊಡೆದಾಗ ನಿಜವಾಗಿ ಶಿಷ್ಯನಿಗೆ ನೋವು ಆಗಲಿಲ್ಲ ಆದ್ರೆ ಶಿಷ್ಯ ಅತ್ತಂತೆ ಅದನ್ನ ಅಭಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಉದ್ದೇಶ ಏನು ಅಂದ್ರೆ ಒಬ್ಬ ಹೊಡೆದಾಗ ಒಂದು ಲೋಕದ ಅದು ಸಹಜವಾದ ಧರ್ಮವನ್ನು ತೋರಿಸ್ಬೇಕು ಅಲ್ಲಿ ಅವನು ಗುರುವಾಗಿದ್ದ ಸ್ಥಾನದಲ್ಲಿದ್ದವನು ನಿಜವಾಗಿ ಯಾರೋ ಒಬ್ಬ ಅವನ ಸ್ಟೂಡೆಂಟ್ ಶಿಷ್ಯನಾಗಿ ಪಾತ್ರ ತುಂಬಾ ದೊಡ್ಡವನು ಅಂದ್ರೆ ಆ ಪಾತ್ರದಲ್ಲಿ ದೊಡ್ಡ ರೋಲ್ ಆಗ ಅವನು ಶಿಷ್ಯ ಶಿಷ್ಯನ್ ನನಗೆ ಹೊಡಿತೀಯ ಅಂತ ವಾಪಸ್ ಹೊಡೆದು ಬಿಟ್ರೆ ಆ ಇಡೀ ನಾಟಕದ ಸ್ವಾರಸ್ಯ ಹೊರಟೋಯ್ತು ಆ ಪಾತ್ರವನ್ನು ಅಲ್ಲಿ ಹಾಗೆ ನಿರ್ವಹಿಸಬೇಕಾದದ್ದು ಅಲ್ಲಿಯ ಕರ್ತವ್ಯ ಆ ದೃಷ್ಟಿಯಿಂದ ದೊಡ್ಡ ಸ್ಥಾನದಲ್ಲಿರುವವರು ಲೋಕದ ವ್ಯವಹಾರವನ್ನು ತೋರಿಸ್ಲಿಕ್ಕೋಸ್ಕರ ದೋಷಗಳು ಬಂದಾಗ ಪರಿಹರಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅವನು ತಪಸ್ಸಿಗೋಸ್ಕರ ಹೋದ ತಪಸ್ಸಿಗೋಸ್ಕರ ಹೋದಾಗ ನಮ್ಮಲ್ಲಾದ್ರೆ ಏನಾಗುತ್ತೆ ಒಬ್ಬ ನಾಯಕ ಇಳೀತಾನೆ ಎಂದಾಗ ಹತ್ತು ಜನ ಆ ಸೀಟ್ ಮೇಲೆ ಕಾಲಿಟ್ಟು ಇದು ನಂದು ಅಂತ ಗೊಬ್ಬೆ ಹೊಡಿತಾರೆ ಆದ್ರೆ ದೇವತೆಗಳಲ್ಲಿ ಬಹಳ ದಿನಗಳ ಕಾಲವೂ ಕೂಡ ಆ ಸ್ಥಾನಕ್ಕೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಸಿಗದೆ ಹೋಯ್ತವ್ರು ಯಾರೂ ಕೂಡ ನಾವು ಕೂಡ್ತೇವೆ ಅಂತ ಹೇಳಲಿಲ್ಲ ಕೊನೆಗೆ ದೇವತೆಗಳೆಲ್ಲ ಬೃಹಸ್ಪತಿ ಆಚಾರ್ಯರನ್ನು ಭೇಟಿಯಾಗಿ ಅಲ್ಲಿಂದ ಚತುರ್ಮುಖನನ್ನ ಮಾತಾಡಿಸಿ ಕೊನೆಗೆ ಅವರಿಂದ ಆದೇಶ ಬರುತ್ತೆ ಭೂಮಿಯಲ್ಲೊಬ್ಬ ನಹುಶ ಅಂತಿದ್ದಾನೆ ಅವನನ್ನ ನೀವು ಭೇಟಿಯಾದ್ರೆ ಅವನನ್ನ ನೀವು ಮಾತನಾಡಿಸಿದ್ರೆ ಆವಾಗ ನಿಮಗೆ ಆ ಸ್ಥಾನಕ್ಕೆ ಯೋಗ್ಯನಾದ ವ್ಯಕ್ತಿ ಸಿಗ್ತಾನೆ ಅಂತ ಹೀಗೆ ಅದರ ಆ ನಿರೂಪಣೆಯನ್ನು ಮಾಡುತ್ತಾನೆ ಅಂದ್ರೆ ಅಹ್ ಯೋಗ್ಯವಾದ ಪರಿಹಾರವನ್ನು ಕೊಡುತ್ತಾನೆ ಆ ನಂತರ ದೇವತೆಗಳು ಹೋಗಿ ನಹುಶನನ್ನ ಮಾತನಾಡಿಸಿ ನಹುಶನನ್ನ ಮೇಲಕ್ಕೆ ಕರ್ಕೊಂಡು ಬಂದು ಅವನನ್ನ ಸಿಂಹಾಸನದಲ್ಲಿ ಕೂಡಿಸ್ತಾರೆ ಅಂದ್ರೆ ಯೋಗ್ಯನಾದವನು ಬೇಕು ಅಂತ ಹುಡುಕ್ತಾರೆ ಹೊರತು ದೇವತೆಗಳಲ್ಲಿ ನಾನು ಮೊದಲು ಕೊಡ್ತೇನೆ ಇದು ನನ್ ಅವನ ಪ ಇದಾದ ನಂತರ ಸರ್ವಿಸ್ ನಂದು ಜಾಸ್ತಿ ಇದೆ ಅದನ್ನು ನಾನು ಕೊಡ್ತೇನೆ ಅಂತ ನೀವು ದೇವತೆಗಳ ಗುಂಪಲ್ಲಿ ಯಾರಾದರೂ ಒಬ್ರು ಎಷ್ಟು ಸರ್ತಿ ಇಂದ್ರನ ಸ್ಥಾನದಲ್ಲಿ ಆ ಪೂರ್ತಿ ಆ ಚ್ಯುತಿ ಬಂದಾಗ ಅಥವಾ ಇಂದ್ರನ ಸ್ಥಾನ ರಿಕ್ತವಾದಾಗ ಖಾಲಿ ಆದಾಗ ಬೇರೆಯವರು ಬಂದು ನಿಮ್ಗೆ ನಿಮಗೆ ಎಲ್ಲೂ ಸಿಗುದೇ ಇಲ್ಲ ಆದ್ರಿಂದಾಗಿ ನಮ್ಮ ಜೀವನಕ್ಕೊಂದು ಶಿಕ್ಷೆ ಶಿಕ್ಷಣ ಅದು ಏನು ಅಂದ್ರೆ ಆ ಸ್ಥಾನಕ್ಕೆ ಯೋಗ್ಯನಾದವನನ್ನು ನಾವು ಎಷ್ಟ್ರ ತನಕ ಕೂಡಿಸುವ ಪ್ರಯತ್ನ ಮಾಡ್ತೇವೋ ಅಲ್ಲಿಯ ತನಕ ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ನೆಮ್ಮದಿಯನ್ನು ಕಳ್ಕೊಳ್ಳುವುದಿಲ್ಲ ಅಂತ ಹೀಗೊಂದು ನೆಮ್ಮದಿಯ ಚಿಂತನೆಯನ್ನ ಇಂದ್ರನ ಮನಸ್ಸಿನ ಪರಿಸರದ ಬೇರೆ ಬೇರೆ ಘಟನೆಗಳಲ್ಲಿ ನಾವು ನೋಡ್ತೇವೆ ಅದರಿಂದಾಗಿ ಇಲ್ಲಿ ಅವನು ಬಂದು ಕೇಳಿದ ಲೋಕದ ವ್ಯವಸ್ಥೆ ಅಂತ ಅನ್ನೋದು ಆಯಾ ಅಧಿಕಾರದಲ್ಲಿ ಅಂತಹ ಯೋಗ್ಯ ವ್ಯಕ್ತಿ ಇರಬೇಕು ಹೊರತು ಇನ್ನೊಬ್ಬನಿಗೆ ಅದು ಸ್ಥಾನ ಸಿಕ್ಕಿತು ಅಂತ ಆದ್ರೆ ನಾವದನ್ನ ನಿರ್ವಹಿಸುವುದು ಕಷ್ಟ ಆಗುತ್ತೆ ಅಂತ ಭಗವಂತನಲ್ಲಿ ಬಂದು ನಾರಾಯಣನಲ್ಲಿ ಕ್ಷೀರಶಾಹಿಯಾಗಿ ಮಲಗಿದ್ದವನಲ್ಲಿ ಬಂದು ಕೇಳ್ತಾನೆ ಆಗ ಭಗ ಹೇಳ್ತಾನೆ ಭಗವಂತ ಸ್ವಲ್ಪ ಕಾಲ ನೀನು ನಿರೀಕ್ಷೆ ಮಾಡಬೇಕು ನೀನು ಹೇಳಿದ್ದು ಸರಿ ಇದೆ ಇಂದ್ರ ಪದವಿಯನ್ನು ಅವನು ಬಯಸ್ತಾ ಇದ್ದಾನೆ ಅಂತ ನನಗೆ ಗೊತ್ತಿದೆ ಜಾನಾಮಿತೇ ಭಯಂ ಶಕ್ರ ದೈತ್ಯೇಂದ್ರ ದೈತ್ಯೇಂದ್ರಾತ ನರಕಾತ್ತತಃ ಐಂದ್ರಂ ಪ್ರಾರ್ಥಯತೆ ಸ್ಥಾನಂ ತಪಸ್ಸಿದ್ಧೇನ ಕರ್ಮಣ ತಪಸ್ಸಿದ್ಧೇನ ಕರ್ಮಣ ತನ್ನ ತಪಸ್ಸಿನ ಸಿದ್ಧಿಯಿಂದ ಖಂಡಿತ ನಿನ್ನ ಸ್ಥಾನಕ್ಕೆ ಅವನು ಕಣ್ಣಿಟ್ಟು ಆ ಪ್ರವೃತ್ತಿ ತೋರ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿದೆ ನೀವೆಲ್ಲರೂ ಸಹಿಸಿಕೊಳ್ಳಿಕ್ಕೆ ಸಮರ್ಥರಾಗಿದ್ದೀರಿ ಅದಕ್ಕೊಂದು ಕಾಲ ಕಾಲ ಬರುತ್ತೆ ಮಹಾ ಸಮಸ್ಯೆ ಲೋಕಕ್ಕೆ ಒದಗಿದಾಗ ನಾನು ಅದನ್ನು ಪರಿಹರಿಸಿಯೇ ಪರಿಹರಿಸ್ತೇನೆ ಆದರೆ ಈಗಲೇ ನೀವು ಕೇಳಿದ ತಕ್ಷಣ ಆಗುತ್ತೆ ಅಂತ ಹೇಳಿಕ್ಕಾಗುದಿಲ್ಲ ಅದಕ್ಕೊಂದು ಕಾಲ ಬರಬೇಕು ಅಲ್ಲಿ ತನಕ ನೀವು ಅವನ ಉಪಟಳವನ್ನು ಸಹಿಸಲೇಬೇಕು ಲೋಕದಲ್ಲಿ ದೊಡ್ಡ ಮಟ್ಟದ ಒಂದು ಅತ್ಯಂತ ಸಹಿಸ್ಲಿಕ್ಕೆ ಸಾಧ್ಯವಾಗದ ಮನಸ್ಥಿತಿಯ ಭಕ್ತರಿಗೆ ಅನ್ಯಾಯ ಉಂಟಾದಾಗ ನಾನು ಬರ್ತೇನೆ ನೀವೆಲ್ಲರೂ ಕೂಡ ದಂಡನೆ ಮಾಡಿಕೊಂಡು ಅದರ ಆಗುವ ತೊಂದರೆಗಳನ್ನ ಸಹಿಸ್ಲಿಕ್ಕೆ ಯೋಗ್ಯರು ನಿಮಗೆ ಅದ್ರ ಅದರ ಸಾಮರ್ಥ್ಯ ಇದೆ ನೀವು ಸಹಿಸಿಕೊಳ್ತೀರಿ ಅಲ್ಲಿಯ ತನಕ ಕಾಯ್ಬೇಕು ಕಾಲ ಬರುವ ತನಕ ನಾನು ಈಗಲೇ ಏನು ಮಾಡುವುದಿಲ್ಲ ಅಂತ ಹೀಗೆ ಹೇಳಿ ಭಗವಂತ ಮಾತು ಕೊಟ್ಟಿದ್ದ ಆ ಮಾತಿನಂತೆ ಮುಂದೆ ಕೃಷ್ಣನಾಗಿ ಅವತರಿಸಿ ಬಂದಾಗ ಕೃಷ್ಣ ನರಕನ ಮನೆಗೆ ಹೋಗಿ ಸತ್ಯಭಾಮೆಯ ಜೊತೆಗೆ ಆತನಿಗಿದ್ದ ಮದ ನಾನು ಹೆಂಗಳೇನ ಹತ್ರ ಏನು ಸೋಲುದು ಅಸಾಧ್ಯವಾದ ಮಾತು ಅದೇನಿದ್ರು ಭೋಗವಸ್ತು ಅನ್ನುವ ರೀತಿ ನಟಿಸಿದವನಿಗೆ ವರ್ತಿಸಿದವನಿಗೆ ಸತ್ಯಭಾಮೆಯಿಂದಲೇ ಸೋಲುಣಿಸಿ ಕೊನೆಗೆ ಮತ್ತೆ ತಾನೇ ತನ್ನ ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದ ಮಾಡಿದ ಅನ್ನುವ ಕಥೆಯನ್ನು ನಾವು ಭಾರತದಲ್ಲಿ ಕೇಳಿದ್ರಿ ಅಷ್ಟು ಕಥೆ ಹೇಳಿ ಅಂತಹ ವಿಷ್ಣುವಿನ ಮಹಾ ತೇಜಸ್ಸಿನಿಂದ ಪತಿತವಾದ ನರಕಾಸುನ ಶರೀರದ ಗುಡ್ಡೆ ಇದು ಗಿರಿರಾಜ ಇವಾಹತಃ ಅವನು ಬೆಟ್ಟದಂತೆ ಇದ್ದವನು ಬೆಟ್ಟದಂತೆಯೇ ಬಿದ್ದಿದ್ದಾನೆ ಅವನ ಶರೀರ ಇನ್ನು ಹಾಗೆ ಅಲ್ಲಿ ಉಳಿದಿದೆ ಅಂತ ಹೀಗೆ ತೋರಿಸಿ ಈ ಬೆಟ್ಟದ ಬಗ್ಗೆ ನೀನು ಕೇಳಿದ್ದಕ್ಕಾಗಿ ನಾ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಆ ಪ್ರಶ್ನೆ ಬಂದದ್ದಕ್ಕಾಗಿ ನಾನು ಉತ್ತರಿಸಿದ್ದೇನೆ ಅಂತ ಹೇಳುವಾಗ ಅವರು ಮತ್ತೆ ಕೇಳ್ತಾನೆ ಯುಧಿಷ್ಠಿರ ಭಗವನ್ ವಿಸ್ತರೇಣೇ ಮಾಂ ಕಥಾಂ ಕಥಯ ತತ್ವತಃ ಕಥಂ ತೇನ ಸುರೇಶೇನ ನಷ್ಟಾ ವಸುಮತಿ ತದಾ ಯೋಜನಾ ನಾಂ ಬ್ರಹ್ಮನ್ ಪುನರುದ್ ಉದ್ಧರಿತಾ ತದಾ ಕೇನಚವ ಪ್ರಕಾರೇಣ ಜಗತೋ ಧರಣಿ ಧ್ರುವ ನೀವು ಒಂದು ಅಂಶವನ್ನು ಹೇಳಿದ್ರಿ ಆ ಮುಂದೆ ಆ ನಾರಾಯಣನ ಮಾಹಾತ್ಮ್ಯವನ್ನು ಹೇಳುವಾಗ ಇದಂ ದ್ವಿತೀಯಮರಂ ವಿಷ್ಣೋ ಕರ್ಮ ಪ್ರಕಾಶತೆ ಒಂದು ನಾರಾಯಣನ ಕೃಷ್ಣಾವತಾರದ ಕಾಲದ ಈ ನರಕಾಸುರನ ಸಂಹಾರದ ಕಥೆಯಾದರೆ ನಷ್ಟಾ ವಸುಮತಿ ಕೃತ್ಸ್ನಾ ಕೃಷ್ಣಾ ಬಸುಮತಿ ಸಮಗ್ರ ಭೂಮಿ ನಷ್ಟ ತನ್ನ ಸ್ಥಾನದಿಂದ ಕಳಚಿ ಬಿತ್ತು ಬಿದ್ದು ಅದು ಅತ್ಯಂತ ಆಳವಾದ ಅಂದ್ರೆ ಕಕ್ಷೆಯಲ್ಲಿದ್ದಾಗ ಮಾತ್ರ ಈ ಜಗತ್ತಿನ ಹಗಲು ಇರುಳು ಎಲ್ಲ ಸಮಯಕ್ಕೆ ಸರಿಯಾಗಿ ನಡೆಯುತ್ತೆ ಇಲ್ಲ ಅಂದ್ರೆ ಪೂರ್ತಿ ಪಾತಾಳ ಅಂದ್ರೆ ಕತ್ತಲೆ ಅಂತ ಕತ್ತಲೆಯ ಕಡೆಗೆ ಅದು ಮಜ್ಜಿತಾ ಮುಳುಗುವ ಸ್ಥಿತಿ ಬಂತು ಮತ್ತೆ ಅದನ್ನು ಕತ್ತಲೆಯಿಂದ ಮೇಲಕ್ಕೆ ಎತ್ತಿ ವರಾಹ ರೂಪಿಯಾಗಿ ಪುನರುದ್ಧಿತಾ ಪುನರುದ್ಧರಿತಾ ತೇನ ವರಾಹೇಣ ಏಕಶೃಂಗಿಣ ಮೂಗಿನ ತುದಿಯಲ್ಲಿರುವ ಒಂದೇ ಕೊಂಬಿನಿಂದ ಭೂಮಿಯನ್ನ ಎತ್ತಿ ಮತ್ತೆ ಕಕ್ಷೆಯಲ್ಲಿ ಕೂಡಿಸಿದ ಹಾಗೆ ಧರಣಿ ಆ ಭೂಮಿಯ ಅಭಿಮಾನಿ ದೇವತೆ ಭಗವಂತನನ್ನ ಪ್ರಾರ್ಥಿಸಿ ಉದ್ಧತಳಾದಳು ಅಂತ ಹೀಗೆ ಕತೆ ಹೇಳಿದಾಗ ಅದರ ಬಗ್ಗೆ ಸ್ವಲ್ಪ ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಸ್ವಲ್ಪ ಇದರ ಬಗ್ಗೆ ಬಿಡಿಸಬೇಕು ಅಂತ ಕೇಳಿದಾಗ ಕೃತಯುಗದ ಅಂದ್ರೆ ಈ ಇಡೀ ಸೃಷ್ಟಿಯ ಮೊದಲ ಮನ್ವಂತರದ ಹೊತ್ತಿನಲ್ಲಿ ಅಂದ್ರೆ ಸ್ವಯಂ ಸ್ವಯಂಭೂವ ಮನ್ವಂತರದ ಹೊತ್ತಿನಲ್ಲಿ ಅತ್ಯಂತ ಭಯಂಕರವಾದಂತಹ ಶಕ್ತಿ ಈ ಭೂಮಿಯನ್ನ ಆವರಿಸಿಕೊಂಡಿತು ಈ ಆದಿದೇವ ಅಂತ ಭಗವಂತನಿಗೆ ಹೆಸರು ಆದಿದೇವನಾದಂತಹ ಭಗವಂತ ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇದು ಯೋಗದ ಅಂಗಗಳು ಈ ಅಂಗದಲ್ಲಿ ಆ ಯಮವನ್ನೂ ಕೂಡ ಅನುಷ್ಠಾನ ಮಾಡುತ್ತಾ ಯಾವ ಪ್ರಾಣಿಗಾದ್ರೂ ಕೂಡ ಆ ರೀತಿ ಅನುಷ್ಠಾನ ನಡೆಸ್ತಾ ಇದ್ರೆ ಅಕಾಲದಲ್ಲಿ ಮರಣ ಎಂದು ಬರುವುದಿಲ್ಲ ಪ್ರಾಣಿಗಳ ಹುಟ್ಟು ಸಾವು ಇದೆಲ್ಲೂ ಯಥಾಪ್ರಕಾರವಾಗಿ ನಡೀತಾ ಇತ್ತು ಅಂದ್ರೆ ಈ ಸೃಷ್ಟಿಯ ಆರಂಭದ ಅನೇಕ ಕ್ರಮಗಳನ್ನು ಈ ಸಾಲಿನಲ್ಲಿ ಮುಂದೆ ಹೇಳ್ತಾ ಪಶುಗಳು ಪಕ್ಷಿಗಳು ಮೃಗಗಳು ಗೋವುಗಳು ಕುದುರೆಗಳು ಈ ರೀತಿ ಬಗೆ ಬಗೆಯ ಆ ಪ್ರಾಣಿಗಳು ಮತ್ತು ಮಾಂಸಭಕ್ಷಕವಾದಂತಹ ಇತರ ಪ್ರಾಣಿಗಳು ಮನುಷ್ಯರು ಇವರೆಲ್ಲರೂ ಕೂಡ ಹುಟ್ಟಿ ಬಂದರು ಅದರಂತೆಯೇ ಇದರ ಜೊತೆಗೆ ಅನೇಕ ಜೀವಜಾತಗಳು ಇದಿಷ್ಟು ಹೇಳಿದ್ದಾದ್ರೆ ಇನ್ನು ಹೇಳದ ಎಷ್ಟೋ ಸಂಖ್ಯೆಯಲ್ಲಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ಬೇರೆ ಬೇರೆ ಪ್ರಕಾರದ ಭೂತವರ್ಗಗಳೆಲ್ಲವೂ ಕೂಡ ಭೂಮಿಯಲ್ಲಿ ನೀರಿನ ಆಳದಲ್ಲಿ ಹುಟ್ಟಿ ಭೂಮಿಯ ಭಾರ ಹೆಚ್ಚಾಯಿತು ಹೀಗೆ ಹೆಚ್ಚಿದಾಗ ತನ್ನಿಂದ ತಾನೇ ತನ್ನ ಕಕ್ಷೆಯಿಂದ ಕಳಚಿತು ನಮಗೆ ಕಕ್ಷೆಯಿಂದ ಕಳಚಿತು ಅನ್ನುವ ಸಂಗತಿಯನ್ನು ನಾವು ಕೇಳಿದ್ದೆವು ಆದ್ರೆ ಇಲ್ಲಿ ಇದು ಇನ್ನೊಂದು ವಿಚಿತ್ರವಾದ ಸಂಗತಿಯನ್ನು ಜೋಡಿಸ್ತಾ ಇದ್ದಾರೆ ಅಂದರೆ ಕಕ್ಷೆಯಿಂದ ಕಳಚಿದ್ದು ಒಂದು ತನ್ನಿಂದ ಭೂಮಿ ಎರಡು ಬಾರಿ ಕಕ್ಷೆಯಿಂದ ಕಳಚಿದೆ ಅನ್ನುವ ಸಂಗತಿಯನ್ನು ವಿಜ್ಞಾನ ಇವತ್ತು ಒಪ್ಪತ್ತೆ ಆ ವೆಲಿಕೌಸ್ಕಿ ಅನ್ನುವಂತಹ ಒಬ್ಬ ವಿಜ್ಞಾನಿ ಆ ವರ್ಲ್ಡ್ ಅನ್ನುವ ಪುಸ್ತಕದಲ್ಲಿ ಜಗತ್ತಿನ ತಲ್ಲಣ ಅಂತ ಮಾತಾಡುವಾಗ ಎರಡು ಬಾರಿ ಈ ಭೂಮಿ ತನ್ನ ಸೂರ್ಯನ ಸುತ್ತಲನ ಪರಿಚಲನೆಯಿಂದ ತಪ್ಪಿ ಮತ್ತೆ ಮರು ಸ್ಥಾನದಲ್ಲಿ ಕೂತಿದೆ ಅಂತ ಇಷ್ಟು ವಿಚಾರವನ್ನ ಹೇಳುವುದನ್ನ ಭಾಗವತ ಎರಡು ಬಾರಿ ಭೂಮಿ ಕಕ್ಷೆಯಿಂದ ಕಳಚಿತ್ತು ಒಂದು ಬಾರಿ ತಾನಾಗೇ ಕಳಚಿತ್ತು ಭೂಮಿಯ ಭಾರದಿಂದಾಗಿ ಅಂದ್ರೆ ಅದರ ವೇಟೇಜು ಒಂದು ಒಂದು ಬದಿಗೆ ಜಾಸ್ತಿ ಆಗೋದು ಅದು ಯಾವ ಕಲ್ಪನೆ ಅಂತ ನಮ್ಗೆ ಇಲ್ಲಿ ಸ್ಪಷ್ಟ ಗೊತ್ತಾಗುದಿಲ್ಲ ಆದ್ರೆ ಇಷ್ಟು ಅಂತೂ ಮಾತು ಇದೆ ಅಲ್ಲಿ ಭೂಮಿಯ ಭಾರ ಹೆಚ್ಚಿತು ಅದನ್ನ ಸಹಿಸ್ಲಿಕ್ಕೆ ಭೂಮಿಗೆ ಆಗಲಿಲ್ಲ ಏತಸ್ಮಿನ್ ಸಂಕುಲೇತಾತ ತಾತ ವರ್ತಮಾನೇ ಭಯಂಕರೇ ಅತಿ ಭಾರಾತು ವಸುಮತಿ ಯೋಜನಾ ನಾಂ ಶತಂಗತ ಈ ಭಾರದಿಂದಾಗಿ ಭೂಮಿ ತಳಕ್ಕೆ ಇಳಿಯತೊಡಗಿತು ಸಾವೈ ವ್ಯಥಿತ ಸರ್ವಾಂಗೀ ಆಗ ವ್ಯಥಿತಳಾದಂತಹ ಭೂಧರ ದೇವಿ ಭಗವಂತನನ್ನು ಪ್ರಾರ್ಥಿಸಿದ್ಲು ಇದನ್ನ ಮತ್ತೆ ಮೇಲೆ ಇಡಬೇಕು ಅಂತ ಯೋಚನೆ ಮಾಡಿದಾಗ ಹಿರಣ್ಯಾಕ್ಷ ಅನ್ವ ಆದಿದೈತ್ಯ ಆದಿದೇವನಾದಂತಹ ಭಗವಂತ ಅಹ್ ಅದನ್ನ ರಕ್ಷಿಸಬೇಕು ಅಂತ ಆದಿದೇವೋ ಮಹಾದೇವೋ ದೇವೇಶೋ ದೇವ ಭೃದ್ಗುರು ಅಂತ ನಾವು ಸಹಸ್ರನಾಮದಲ್ಲೂ ಈ ನಾಮವನ್ನು ಕೇಳ್ತೇವೆ ಭಗವಂತನಿಗೆ ಆದಿದೇವ ಅಂತ ಹೆಸರು ಭೂವರಾಹನ ಮೊದಲ ಬಾರಿ ಕಂಡ ರೂಪವನ್ನ ಆದಿದೇವ ಅಂತ ಕರೆಯುವುದು ಈ ಕಾರಣಕ್ಕಾಗಿ ಆಗ ಎತ್ತಬೇಕು ಅಂತ ಬಂದಾಗ ಆದಿ ಹಿರಣ್ಯಾಕ್ಷ ಅಂದ್ರೆ ಇವನು ಹಿರಣ್ಯ ಕಶಿಪುವಿನ ತಂ ಅಹ್ ಸೋದರ ಅಲ್ಲ ಅದಕ್ಕಿಂತ ಮುಂಚೆ ಒಮ್ಮೆ ಹುಟ್ಟಿರ್ತಾನೆ ಅವನು ಆಗ ಈ ಭೂಮಿಯನ್ನ ಮೇಲಕ್ಕೆ ಎತ್ತಲಿಕ್ಕಾಗದಂತೆ ನಾರಾಯಣನ ಜೊತೆಗೆ ಹೋರಾಟ ಮಾಡ್ತಾನೆ ಆಗ ಅವನನ್ನ ತನ್ನ ಅದಕ್ಕೆ ಅಲ್ಲಿ ಏಕಶೃಂಗ ಅನ್ನೋ ಶಬ್ದ ಬಳಸಿದ್ರು ತನ್ನ ಆ ಶೃಂಗದಿಂದಲೇ ಆತನ ಎದೆಯನ್ನ ತಿವಿದು ಆತನನ್ನು ಕೊಂದು ನಾರಾಯಣಂ ಪರಂದೇವಂ ಪ್ರಪನ್ನಂ ಶರಣಂಗತ ಪೃಥ್ವಿ ಪ್ರಾರ್ಥನೆ ಮಾಡುವ ಮಾತು ಅಲ್ಲಿ ಮುಂದೆ ಬರುತ್ತೆ ನನ್ನನ್ನ ನೀನೇ ರಕ್ಷಿಸಬೇಕು ನೀನೇ ನನ್ನನ್ನು ಅನುಗ್ರಹಿಸ್ಬೇಕು ಯಾಕೆಂದ್ರೆ ಈ ಕಾಲ ಸರಿಯಾಗಿ ಹೊಂದುವುದು ಯಾವಾಗ ಅಂದ್ರೆ ತನ್ನ ಕಕ್ಷೆಯಲ್ಲಿ ತಾನು ಸರಿಯಾಗಿ ತಿರುಗ್ತಾ ಇದ್ರೆ ಭೂಮಿ ಆದರೆ ಯಾವಾಗ ಇದು ಭಾರ ಹೆಚ್ಚಿದ್ರಿಂದಾಗಿ ತಿರುಗುವ ದಟ್ಟಣೆ ಹೆಚ್ಚಿದ್ರಿಂದಾಗಿ ತಿರುಗುವ ರೀತಿಯೂ ಕೂಡ ಬದಲಾಗಿ ನನಗೆ ತಡೀಲಿಕ್ಕಾಗದಂತೆ ಆ ನನ್ನಲ್ಲಿ ನನ್ನನ್ನು ಸಂಭಾಳಿಸಿಕೊಳ್ಳುವ ಶಕ್ತಿ ಹೀನವಾಗಿದೆ ನೀನೇ ರಕ್ಷಿಸಬೇಕು ಅಂತ ಕೇಳಿದಾಗ ಭಗವಂತ ಅತ್ಯಂತ ಮಂದಹಾಸದಿಂದ ಆ ಪೃಥ್ವಿಯನ್ನ ಸಮಾಧಾನ ಪಡಿಸ್ತಾನೆ ಪಡಿಸಿ ನಹಿತೇ ಭಯಂ ನಹಿತೇ ಭಯಂ ಕಾರ್ಯಂ ಭಾರಾರ್ಥೇವ ಸುಧಾರಿಣಿ ಅಯಮೇವ ಅಯಮೇವಂ ತಥಾ ಕುರುಮಿ ಯಥಾ ಲಘ್ವೀ ಭವಿಷ್ಯಸಿ ನೀನು ತೆಳುವಾಗುವಂತೆ ಭಾರವನ್ನ ಭಾರವನ್ನು ಕಳಚಿಕೊಳ್ಳುವುದಕ್ಕೆ ಅನುಕೂಲವಾಗುವಂತೆ ನಾನು ಅದರ ವ್ಯವಸ್ಥೆ ಮಾಡ್ತೇನೆ ನೀನು ಹೆದರಬೇಕಾಗಿಲ್ಲ ಅಂತ ಹೇಳಿ ಆ ಒಂದೇ ಕೊಂಬಿನಿಂದ ಅಸಾಧಾರಣವಾದ ತೇಜಸ್ಸಿನಿಂದ ವರಾಹ ರೂಪವನ್ನು ತಾಳಿ ಲೋಕವನ್ನ ಭಯಗೊಳಿಸುವ ರೀತಿಯಲ್ಲಿ ಕೆಂಗಣ್ಣನ ಹೊಂದಿದ್ರೂ ಕೂಡ ಭಕ್ತರಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಅರಿವಿನ ಮುದ್ದೆಯಾಗಿ ಕಾಣಿಸಿದ್ದು ಕಾಣಿಸಿದ್ದು ಒಂದೇ ರೂಪದ ಎರಡು ವಿಚಿತ್ರವಾದ ವಿರುದ್ಧ ಧರ್ಮಗಳು ಕಂಡವು ಪಾತಾಳದ ತಳದ ಕತ್ತಲೆಯಲ್ಲಿ ಮುಳುಗುತ್ತಾ ಇದ್ದಂತಹ ಭೂಮಿಯನ್ನ ಮೇಲಕ್ಕೆ ನೂರು ಯೋಜನೆಗಳಷ್ಟು ಎತ್ತಿದ ಎತ್ತಿದೊಡನೆ ಅಂದ್ರೆ ಬಿದ್ದಷ್ಟು ಹೊತ್ತಿನಲ್ಲೇ ಆ ಭೂಮಿಯಲ್ಲಿದ್ದಂತಹ ಭಾರ ಆ ಸ್ಥಾನದ ಪಲ್ಲಟದಿಂದಾಗಿ ಆದ ಅನೇಕ ಉತ್ಪಾತಗಳಿಂದ ಅದರ ಭಾರ ತಾನಾಗಿ ಕಮ್ಮಿ ಆಗ್ತಾ ಬಂತು ಕಮ್ಮಿ ಆಯಿತು ಅದರ ಮೇಲಕ್ಕೆತ್ತಿಡಬೇಕಾದ ಕಾರಣಕ್ಕೆ ವರಾಹ ರೂಪ ಬಂದು ಭೂಮಿಯನ್ನ ಎತ್ತಿ ಇಟ್ಟ ಹೀಗೆ ಭೂಮಿ ಆಕಾಶ ಸ್ವರ್ಗ ಇವೆಲ್ಲವೂ ಕೂಡ ಒಂದು ಕ್ಷಣದಲ್ಲಿ ತತ್ತಳಿಸಿ ಹೋದದ್ದು ಮತ್ತೆ ಭಗವಂತನ ಅನುಗ್ರಹದಿಂದ ಮೂಲಕ್ಕೆ ಬಂದು ಸೇರಿತು ರಾಕ್ಷಸರ ಭಯಕ್ಕೆ ಇನ್ನು ಕಾರಣ ಇಲ್ಲ ಅಂತ ಚತುರ್ಮುಖನೂ ಕೂಡ ದೇವತೆಗಳಿಗೆ ಧೈರ್ಯವನ್ನು ತುಂಬಿದ ಬಳಿಕ ಆ ಕ್ಷೋಭೆ ಪರಿಹಾರ ಆಯ್ತು ಕಾಣಿಸಿತು ಆ ಕ್ಷೋಭೆ ಪರಿಹಾರ ಆದದ್ದು ಎಲ್ಲರಿಗೂ ಗೊತ್ತಾಯಿತು ಎತ್ತಿ ತಂದು ಕೂಡಿಸಿದ್ದಾನೆ ನೀವು ಈ ಭಗವಂತನ ರೂಪವನ್ನ ಮರೆಯದೆ ನಿರಂತರ ಚಿಂತಿಸ್ತಾ ಇದ್ರೆ ನಮ್ಮ ಜೀವನದಲ್ಲೂ ನಾವು ಎಲ್ಲಾದರೂ ಪದ ಕುಸಿಯೇ ತಳವಿಹುದು ಮಂಕುತಿಮ್ಮ ನಾವು ಎಲ್ಲಿ ಪದ ಕುಸಿದ್ರೂ ಕೂಡ ಭೂಮಿ ನಮಗೆ ಆಧಾರವಾಗಿ ಇದೆ ಹಾಗೆ ಆ ಭೂಮಿ ಅಂತಂದ್ರೆ ಭೂವರಾಹನೇ ಭೂವರಾಹ ಭೂಮಿಯ ಅಡಿಯಲ್ಲಿ ನಿಂತು ರಕ್ಷಿಸ್ತಾ ಇದ್ದಾನೆ ಅನ್ನುವ ಒಂದು ನಂಬಿಕೆಯ ಅಡಿಯಲ್ಲಿಯೇ ಪ್ರತಿಯೊಬ್ಬ ಮನುಷ್ಯನು ಕೂಡ ಧೈರ್ಯವಾಗಿ ತನ್ನ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ ಎಲಿಯದವನು ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ ಅವನ ಬಗ್ಗೆ ನಾನು ಹೇಳುತ್ತಿಲ್ಲ ತಿಳಿದವರಿಗೆ ಉಪನಿಷತ್ತಿನಲ್ಲೂ ಈ ಮಾತು ಬರುತ್ತೆ ಜಡಭರತನ ಕಥೆಯಲ್ಲೂ ಭಾಗವತದಲ್ಲಿ ಈ ಅಂಶವನ್ನು ಹೇಳುತ್ತಾನೆ ಏನೋ ಸರಿಯಾಗಿ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ವೋ ಅಂತ ತನ್ನ ಮೇನೆಯನ್ನು ಹೊರತಾ ಇದ್ದ ಒಬ್ಬ ಅವಧೂತನಿಗೆ ಒಳಗಿನಿಂದ ಕೂಟ ಸಿಂಧು ಸೌವೀರ ದೇಶದ ಒಬ್ಬ ರಾಜ ಜೋರ್ ಮಾಡ್ತಾನೆ ಬಹಳ ಹೊತ್ತು ಮಾತಾಡುವುದಿಲ್ಲ ಪ್ರತಿ ಉತ್ತರ ಕೊಡುವುದಿಲ್ಲ ಆದ್ರೆ ಯಾವಾಗ ಅವನು ತೀರಾ ಅವನನ್ನ ಹೀಯಾಳಿಸ್ತಾನೆ ಹಾಗೆ ಹೇಳ್ತಾನೆ ನಾನು ಎಲ್ಲಿ ನಿನ್ನನ್ನು ಹೊತ್ತಿದ್ದೇನೆ ಮೇನೆಯನ್ನ ನನ್ನ ಹೆಗಲು ಹೊತ್ತಿದೆ ಹೆಗಲನ್ನ ನನ್ನ ಎದೆ ಹೊತ್ತಿದೆ ಎದೆಯನ್ನ ನನ್ನ ಸೊಂಟ ಹೊತ್ತಿದೆ ಸೊಂಟವನ್ನ ನನ್ನ ತೊಡೆ ಕಾಲುಗಳು ಹೊತ್ತಿವೆ ಕಾಲನ ಈ ಭೂಮಿ ಹೊತ್ತಿದೆ ಭೂಮಿಯನ್ನ ಕೆಳಗಿನ ವಾಯು ಕೂರ್ಮ ಅದರ ಕೆಳಗಿನ ಕೂರ್ಮ ಭ ವರಾಹನಾಗಿ ನಿಂತು ಹೊತ್ತಿದ್ದಾನೆ ಅದರಿಂದ ಇದನ್ನು ಹೊತ್ತವ್ನು ನಾನು ಅಲ್ವೇ ಅಲ್ಲ ಭಗವಂತ ಹೊತ್ತದ್ದು ಅಂತ ಹೀಗೆ ಹೇಳಿದಾಗ ಅವನಿಗೆ ಗಾಬರಿಯಾಗಿ ಯಾವ ತಿಳುವಳಿಕೆಗೋಸ್ಕರ ಅವನು ಎಷ್ಟೋ ದೂರಕ್ಕೆ ಋಷಿಗಳ ಆಶ್ರಮಕ್ಕೆ ಹೋಗ್ತಾ ಇದ್ನು ಅಂಥದ್ದನ್ನ ನನ್ನ ಮೇನೆಯನ್ನ ಹೊತ್ತ ಒಬ್ಬ ವಿಚಿತ್ರವಾದ ರೀತಿಯಲ್ಲಿ ವರ್ತಿಸ್ತಾ ಇರುವ ಈ ಅಹ್ ವ್ಯಕ್ತಿಯ ಮಾತಾಡ್ತಾ ಇದ್ದಾನಲ್ವಾ ಅಂತ ಗಾಬರಿಯಿಂದ ಕೆಳಗಿಳಿದು ಮಾತಾಡುತ್ತಾನೆ ಇದು ನಮಗೆ ಕೊಡುವ ಎಚ್ಚರ ಭೂಮಿಯನ್ನು ಹೊತ್ತಿದೆ ಅಂತ ಅನ್ನೋದು ಕೂಡ ಒಂದು ಅತೀತವಾದ ಶಕ್ತಿ ಅದನ್ನು ವರಾಹದ ಚಿಂತನೆಯ ಮೂಲಕ ಬ್ರಹ್ಮನನ್ನ ಮುಂದಿಟ್ಟುಕೊಂಡು ದೇವತೆಗಳೆಲ್ಲ ಪ್ರಾರ್ಥಿಸ್ಲಿಕ್ಕೆ ವರಾಹ ರೂಪಿ ಪರಮಾತ್ಮನ ಮುಂದೆ ನಿಲ್ತಾರೆ ಅವನ ಅನುಮತಿಯನ್ನ ಕಡೆದು ಅನುಗ್ರಹವನ್ನ ಪಡೆದು ಅಲ್ಲಿಂದ ಹೊರಡ್ತಾರೆ ಇಷ್ಟು ನೀನು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತಹ ಭೂ ಭೂವರಾಹನ ಮಡದಿಯಾದಂತಹ ಭೂಮಿಯ ಮಗನಾದಂತಹ ನರಕಾಸುರನ ಕೊಂದ ಜಾಗ ಇದು ಅಂತ ಒಂದು ಸಂಬಂಧವನ್ನ ಮತ್ತೊಂದು ಕಥೆಯ ಜೊತೆಗೆ ಜೋಡಿಸಿ ಹೇಳುವ ಈ ಕಥೆಗಳ ಶೈಲಿ ಬಹಳ ಅದ್ಭುತ ಒಂದು ಸಣ್ಣ ವಿಷಯ ಬಂದ್ರೂ ಅದರ ಬಗ್ಗೆ ಜಿಜ್ಞಾಸೆಯನ್ನು ಇದು ಹಾಗೆ ಅಲ್ವಾ ನಾವು ಮಾತಾಡುವಾಗ ಯಾವುದೋ ಒಂದು ಸಬ್ಜೆಕ್ಟ್ ಇದ್ದ ಇದ್ದದ್ದು ಹೌದಾದ್ರೂ ಆ ಸಬ್ಜೆಕ್ಟ್ ಗೆ ಪೂರಕವಾದಂತ ಏನಾದ್ರೂ ಒಂದು ವಿಷಯ ಬಂದ್ರೆ ಅದನ್ನೊಂದು ಎರಡು ನಿಮಿಷದಲ್ಲಿ ಕವರ್ ಮಾಡ್ಕೊಂಡು ಯಾಕೆಂದ್ರೆ ಆ ನಿಮಿಷ ಗೊತ್ತಿದ್ರೆ ಆವಾಗ ಉಳಿದ ವಿಷಯಗಳಲ್ಲಿ ಹೆಚ್ಚು ನಮಗೆ ದೋಷಗಳೇನಾದ್ರೂ ದಾರಿಯಲ್ಲಿ ಮೂಡುವುದಿದ್ರೆ ಅದನ್ನು ಕೂಡ ಪರಿಹರಿಸಿಕೊಳ್ಳಿಕ್ಕೆ ನಮಗೆ ಶಕ್ತಿ ಬರುತ್ತೆ ಅನ್ನುವುದು ಈ ಕಥೆಯನ್ನು ಹೇಳುವಾಗ ಬಂದ ಉಳಿ ಆ ಒಂದು ಮಾತಿದೆ ಸಂಸ್ಕೃತದಲ್ಲಿ ನೆನಪಾದದ್ದನ್ನು ಬಿಡಬಾರ್ದು ಅದೇ ನೆನಪಾದದ್ದನ್ನು ಅಂತ ಕೊನೆಗೆ ಅಲ್ಲಿಗೆ ಜಾರಿ ಮರೆತು ಬಿಡಬಾರ್ದು ಆ ಪ್ರಸಂಗವಶಾತ್ ಏನಾದ್ರೂ ಒಂದು ಒಳ್ಳೆ ವಿಷಯ ನಮಗೆ ಹೇಳಬೇಕು ಅಂತ ಇದ್ದಾಗ ಅದನ್ನು ನಾವು ಅಲ್ಲಿ ಜೊತೆಗೆ ಚರ್ಚಿಸಿಕೊಂಡು ನಾವು ಮುಂದಿನ ವಿಷಯವನ್ನು ಪ್ರಸ್ತಾವ ಮಾಡುವುದು ತುಂಬಾ ಉತ್ತಮವಾದ ಕೃತಿ ಸ್ಮೃತಸ್ಯ ಉಪೇಕ್ಷಾ ಅನರ್ಹತ್ವಂ ಅಂತ ಒಂದು ಮಾತು ನೆನಪಾದದ್ದನ್ನ ಆ ವಿಷಯಕ್ಕೆ ಸಂಬಂಧಪಟ್ಟದ್ದಿದ್ದದ್ದಾದ್ರೆ ಅದನ್ನ ಹೇಳಿ ಮುಂದೆ ಹೋದ್ರೆ ಅದರ ಸುತ್ತಲಿನ ವಿಷಯಗಳಿಗೆ ಮತ್ತಷ್ಟು ಪೂರಕವಾದ ಪೋಷಣೆಯ ಅಂಶಗಳು ಸಿಗ್ತವೆ ಇಲ್ಲಿ ಇದರ ಬಳಿಕ ನೂರ ನಲವತ್ತಾರನೆಯ ಅಧ್ಯಾಯ ಆರಂಭ ಆಗುವಂಥದ್ದು ಪರ್ವತವನ್ನು ಏರಲಿಕ್ಕೆ ಅಂತ ಹೊರಟಿದ್ದಾಗ ದ್ರೌಪದಿ ಮಾರ್ಗಶ್ರಮದಿಂದ ಮೂರ್ಛಿತಳಾಗುವಂತಹ ಪ್ರಸಂಗ ಬರುತ್ತೆ ಅಂದರೆ ಈ ಮಧ್ಯದಲ್ಲಿ ಒಬ್ಬ ರಾಜ ಸಿಗ್ತಾನೆ ಆ ರಾಜ ಅವನನ್ನು ಮಾತನಾಡಿಸಿ ಸುಬಾಹು ಅಂತವನು ಅವರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಅಲ್ಲಿ ತೀರ ಅನಾಗರಿಕರು ಅಂತ ಮೇಲ್ನೋಟಕ್ಕೆ ಕಾಣುವ ಹಾಗೆ ಕಂಡು ಆ ಕಾಡಿನ ವ್ಯವಹಾರವನ್ನು ಚೆನ್ನಾಗಿ ಬಲ್ಲವರೆಲ್ಲರೂ ಕೂಡ ಪಾಂಡವರಿಗೆ ತುಂಬಾ ಸಹಾಯ ಮಾಡ್ತಾರೆ ಅಲ್ಲಿಂದ ಮೇಲೆ ಹತ್ತಿ ಹೋಗ್ಲಿಕ್ಕೆ ರಾಜನ ತನಕ ಅವನ ದೊಡ್ಡ ಪರಿವಾರ ಹತ್ತುತ್ತೆ ಆದರೆ ರಾಜ ಅಲ್ಲಿಂದ ಇನ್ನು ಮುಂದೆ ನೀವು ಇದಕ್ಕಿಂತ ಮೇಲಿನ ಜಾಗಕ್ಕೆ ಹೋಗುವುದಾಗಲಿ ತೀರ ಅಸಾಧ್ಯ ಅಂತ ಹೇಳಿದಾಗ ಉಳಿದ ಎಲ್ಲ ಪರಿವಾರವನ್ನ ಅಲ್ಲೇ ಬಿಟ್ಟು ನಿಮ್ಮನ್ನು ಯಾರನ್ನು ಕೂಡ ಕರ್ಕೊಂಡು ಹೋಗಬಾರ್ದು ಅಂತಲ್ಲ ಆದರೆ ನಿಮ್ಮ ನಿಮ್ಮ ಕ್ಷೇಮಕ್ಕಾಗಿ ನಾನು ಇಲ್ಲೇ ಬಿಟ್ಟು ನಾವು ಮುಂದೆ ಹೊರಡಬೇಕಾಗಿದೆ ಅಂತ ಹೇಳಿ ಆ ಉಳಿದ ಅಡಿಗೆಯವರು ಅಥವಾ ಕಾರ್ಯಕಲಾಪವನ್ನು ಸ ಮಾಡಲಿಕ್ಕಿದ್ದ ಸಹಾಯಕರು ಇವರನ್ನೆಲ್ಲ ಬಿಟ್ಟು ಅಲ್ಲಿಂದ ಮೇಲಿನ ಹಿಮಾಲಯದ ತಪ್ಪಲಿನ ಕಡೆಗೆ ಆ ಧನಂಜಯನನ್ನು ನೋಡುವ ಬಯಕೆಯಿಂದ ಹೊರಟರು ಅಂತ ಆ ಅಧ್ಯಾಯ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಆ ಈ ಅಧ್ಯಾಯದ ಅಂದ್ರೆ ಮುಂದೆ ಬರುವ ನೂರ ನಲವತ್ತ ಆರನೆಯ ಅಧ್ಯಾಯದ ಆರಂಭದಲ್ಲಿ ದ್ರೌಪದಿ ಭೀಮಾ ಅರ್ಜುನ್ ನಕುಲ ಸಹದೇವ ಮತ್ತು ಧೌಮ್ಯರು ಇಷ್ಟು ಜನ ಹೋಗ್ತಾ ಇದ್ದಾರೆ ಹೋಗುವಾಗ ಮೇಲೆ ನಡೆದು ಹೋಗುವಾಗ ಈ ಚಳಿ ಗಾಳಿ ಬೀಸುವುದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಮೇಲಕ್ಕೆ ಮೇಲಕ್ಕೆ ಹತ್ತಿದಂತೆ ಗಾಳಿಯ ಪ್ರಮಾಣ ಅದ್ರ ನಮಗೆ ಉಸಿರಾಟಕ್ಕೆ ಬೇಕಾದ ಪ್ರಮಾಣ ಕಮ್ಮಿ ಆಗುತ್ತೆ ಒಂದು ಕಡೆಯಿಂದ ಆದರೆ ಬೀಸುವ ಗಾಳಿಯ ಶಕ್ತಿ ಜೋರಾಗಿ ನಮ್ಮನ್ನು ಬಾಧಿಸುತ್ತೆ ಹಾಗಾಗಿ ದ್ರೌಪದಿ ಸ್ವಲ್ಪ ಮೇಲಕ್ಕೆ ಹತ್ತುತ್ತಾ ಹತ್ತುತ್ತಾ ಆಯಾಸಪಟ್ಟು ಒಂದು ಕಡೆ ಕೂತ್ಕೊಳ್ಳುತ್ತಾಳೆ ಆಗ ಅತಿ ಪ್ರಬಲವಾದ ಮಳೆಯ ಜೊತೆಗಿನ ಗಾಳಿ ಸಿಕ್ಕಿದಾಗಂತೂ ಬೆಟ್ಟವನ್ನು ಏರುವ ಶ್ರಮ ಜಾಸ್ತಿ ಆಗುತ್ತೆ ಉಸಿರನ್ನು ತಗೊಳ್ಳಿಕ್ಕಾಗುದಿಲ್ಲ ಗಾಳಿ ಬೇಕಾದಷ್ಟು ಇರುತ್ತೆ ಈ ಸಮುದ್ರದ ಮಧ್ಯೆ ಇದ್ದ ಹಾಗೆ ನೀರು ಬೇಕಾದಷ್ಟಿದೆ ಸಮುದ್ರದ ಮಧ್ಯದಲ್ಲಿ ಆದರೆ ನಮಗೆ ಬೇಕಾದ ಆಮ್ಲಜನಕದ ಅಂಶ ಉಸಿರಿಗೆ ಬೇಕಾದ ಅಂಶ ಬಹಳ ಕಮ್ಮಿ ಇರುತ್ತೆ ಅದರಿಂದಾಗಿ ದೇಹ ತನ್ನಿಂದ ತಾನೇ ಆಯಾಸಕ್ಕೊಳಗಾಗುತ್ತೆ ಅದರ ಜೊತೆಗೆ ಶ್ರಮವನ್ನು ಪರಿಹರಿಸಿಕೊಳ್ಳುವುದು ಕಷ್ಟವಾಗ್ತಾ ಹೋಗುತ್ತೆ ಆದ್ರಿಂದಾಗಿ ಆ ಶ್ರಮವನ್ನು ತಡೆಯಲಾರದೆ ಅಲ್ಲೇ ಕುಸಿದು ಕೂಡ್ತಾಳೆ ಅಶಕ್ತಿಯಿಂದ ನಡುಕ್ತಾ ಇರುವಂತಹ ಆಕೆಯನ್ನ ತಕ್ಷಣವೇ ಆ ಭೀಮಸೇನ ನಕುಲ ಮೊದಲು ಓಡಿ ಬರ್ತಾನೆ ಓಡಿ ಬಂದು ಧರ್ಮರಾಜನ ಹತ್ರ ಹೇಳ್ತಾನೆ ಅಣ್ಣ ನೋಡು ಆ ಇವಳು ಕಾಲು ಕುಸಿದು ಅಲ್ಲೇ ಕೆಳಕ್ಕೆ ಬೀಳ್ತಾ ಇದ್ದಾಳೆ ಇವಳು ನಮ್ಮಿಂದಾಗಿಯೇ ಪಾಪ ಇಷ್ಟು ಕಷ್ಟಕ್ಕೆ ಈಡಾಗ್ತಾ ಇದ್ದಾಳೆ ಅರಮನೆಯಲ್ಲೂ ಅವಮಾನ ಆಯಿತು ಕಾಡಿನಲ್ಲೂ ನಾವು ರಾಣಿಯಾಗಿ ಮೆರೀಬೇಕಾದಂತಹ ರಾಜಸ್ವಿಯಾಗದಂತಹ ಯಾಗದ ಅಭೃತ ಹೊಂದಿದವಳಿಗೆ ಕಾಡಿನ ವಾಸ ಅನ್ನೋದೇ ಒಂದು ನಂಬಲಿಕ್ಕಾಗದ ಸಂಗತಿ ಈಗ ಇಲ್ಲೂ ಕೂಡ ಹೀಗಾಗಿದೆ ಅವಳನ್ನು ಸಮಾಧಾನ ಮಾಡಬೇಕು ನೀನು ಅಂತ ಧರ್ಮರಾಜನಿಗೆ ಹೇಳಿದಾಗ ಕೂಡಲೇ ಭೀಮನು ಅಲ್ಲೇ ಇದ್ದವನು ಆ ಕೂಡಲೇ ಅವಳನ್ನು ಹಿಡ್ಕೊಂಡಿದ್ದಾನೆ ಧರ್ಮರಾಜ ಹತ್ತಿರ ಬರ್ತಾನೆ ಬಂದು ಅವಳ ತಲೆಯನ್ನ ನೇವರಿಸ್ತಾ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ದುಃಖ ಪಡ್ತಾನೆ ಎಂಥ ದುರ್ಭಾಗ್ಯನಂದು ಯಾವಾಗಲೂ ಅನೇಕ ಸಹಾಯಕಿಯರಿಗೆ ನೀನು ರಾಣಿಯಾಗಿ ಮೆರೆದವಳು ಆದರೆ ಇವತ್ತು ಅಂತಹ ಸ್ಥಾನದಿಂದ ನೀನು ದೂರ ಇದ್ದಿ ಹಂಸತೋಲಿಕಾ ತಲ್ಪದಲ್ಲಿ ಮಲಗಬೇಕಾದವಳು ಸುಕುಮಾರಿಯಾಗಿ ಇಂತಹ ಕಾಡಿನಲ್ಲಿ ನಡೆಯುವ ಪ್ರಸಂಗ ಇಂತಹ ಬರೀ ನೆಲದಲ್ಲಿ ನೀನು ಕುಸಿದು ಬೀಳುವ ಹಾಗಾಯ್ತಲ್ವಾ ಅಂತ ಈ ಎಲ್ಲ ಕಷ್ಟಗಳಿಗೆ ನಾನೇ ಕಾರಣ ಒಂದು ಜೂಜಿನ ವ್ಯಸನ ಅನ್ನೋದು ನಮ್ಮನ್ನು ಎಲ್ಲಿಂದ ಎಲ್ಲಿ ತನಕ ಕೊಂಡು ಹೋಗುತ್ತೆ ಅಂತ ತನಗೆ ತಾನೇ ಬೇಸರದಿಂದ ಬೈಕೊಳ್ಳುತ್ತಾನೆ ನಾನು ಮಾಡಿದ ಅಕೃತ್ಯದಿಂದಲೇನೆ ತಾನೇ ಇಷ್ಟೆಲ್ಲ ಈ ಕ್ರೂರವಾದ ಮೃಗಗಳು ಕ್ರೂರವಾದಂತಹ ಕಂಟಕಗಳಿಂದ ಕೂಡಿದಂತಹ ಕಾಡಿನಲ್ಲಿ ಎಲ್ಲಾ ತರದ ಆ ಕಷ್ಟಗಳಿಗೂ ನಿನ್ನನ್ನು ಒಡ್ಡುವಂತೆ ಮಾಡಿದ್ದೇನೆ ದೃಪದ ರಾಜ ನಮಗೆ ಈ ಮಗಳನ್ನ ಕೈ ಎತ್ತಿ ಕೊಡುವಾಗ ಹೇಳಿದ್ದ ನೀನು ಅಂತ ಆಶೀರ್ವಾದ ಮಾಡಿದ್ದ ನಿನಗೆ ಆದರೆ ಆ ಸುಖ ಇಷ್ಟು ಬೇಗ ನಮ್ಮ ಕೈಯಿಂದ ದೂರಾಗಿ ಇಂತಿಂಥ ಅಪಾಯಕಾರಿಯಾದಂತಹ ಪರಿಸ್ಥಿತಿಯಲ್ಲಿ ನಿನ್ನನ್ನು ಸಿಲುಕುವಂತೆ ನಮ್ಮ ಜೊತೆಗೇನೆ ಸಂಬಂಧ ಮಾಡುತ್ತೆ ಅಂತ ನಾವು ಊಹಿಸಿರ್ಲಿಲ್ಲ ಅಂದ್ರೆ ಈ ದುಃಖ ಬಂದಾಗ ಸುಖದ ಸಂಗತಿಗಳೆಲ್ಲ ಮರ್ತು ಹೋಗುತ್ತೆ ಪ್ರತಿ ಕ್ಷಣವೂ ಅವ್ರು ಕಷ್ಟಪಟ್ಟಿದ್ದಾರೆ ಅಂತ ಅರ್ಥ ಅಲ್ಲ ಒಂದು ಸಹಜವಾಗಿ ಆ ಕ್ಷಣದ ಸಂ ಅಹ್ ತೊಂದರೆಗಳು ಉಂಟಾದಾಗ ಆ ಕ್ಷಣದ ಪ್ರತಿಯೊಂದು ಸಣ್ಣ ವಿಷಯವೂ ಕೂಡ ತುಂಬಾ ದೊಡ್ಡದಾಗಿದೆ ನಮ್ಮ ನಮ್ಮ ಮನಸ್ಥಿತಿಯು ಹಾಗೇನೆ ನಾವು ಈ ವಿಷಯದಲ್ಲಿ ಹೀಗೇನೆ ತುಂಬಾ ಒದ್ದಾಡ್ತೇವೆ ನಮ್ಗೆ ಸಣ್ಣ ಅವ್ಯವಸ್ಥೆಯನ್ನು ಕೂಡ ಆಗ ತಡಿಲಿಕ್ಕೆ ಆಗುದಿಲ್ಲ ಹಾಗೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಧೌಮ್ಯ ಮೊದಲಾದ ಋತಿಜರೆಲ್ಲರೂ ಬಂದು ಎಲ್ಲರೂ ಸಮಾಧಾನ ಮಾಡುತ್ತಾರೆ ಅವಳನ್ನ ಅದಕ್ಕೆ ಬೇಕಾದ ರಕ್ಷೋಗ್ನ ಮಂತ್ರಗಳನ್ನ ಹೇಳಿ ಅವಳನ್ನ ಅಭಿಮಂತ್ರಿಸಿ ಎಚ್ಚರಿಸ್ತಾರೆ ಮಂತ್ರ ಘೋಷ ಮತ್ತೆ ಮತ್ತೆ ಕಿವಿಗೆ ಬಿತ್ತು ಮತ್ತು ಆ ಕೈಗಳಿಂದ ಅವಳ ಮೈಗೆ ಸರಿಯಾಗಿ ಕೈ ಕಾಲು ಅಂಗಾಲುಗಳನ್ನ ತಿಕ್ಕಿ ಗಾಳಿ ಬೀಸುವಂತೆ ಮಾಡ್ತಾ ಇದ್ದದ್ರಿಂದ ಮತ್ತೆ ಪ್ರಜ್ಞೆ ಮರಳಿ ಬಂತು ಅವಳಿಗೆ ಒಂದು ಕೃಷ್ಣಾಜನದ ಮೇಲೆ ಹಾಸಿ ಸ್ವಲ್ಪ ಹೊತ್ತು ಶ್ರಮವನ್ನ ಬಿಡು ಅಂದ್ರೆ ಶ್ರಮವನ್ನ ತೊರೆ ಇಲ್ಲಿ ಅಂತ ಹೇಳಿ ಮಲಗಿಸಿದ್ದಾರೆ ಅಹ್ ಇಬ್ರು ಕೂಡ ಅವಳ ಕಾಲನ್ನು ಒತ್ತುತ್ತಾ ಇದ್ದಾರೆ ನಕುಲ ಮತ್ತು ಸಹದೇವ ಇಬ್ರು ಕೂಡ ಕೈಗೆ ಜಡ್ಡು ಕಟ್ಟಿದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಆ ಈ ನಾ ನಾರು ನಾರಿನ ಆ ಹಗ್ಗವನ್ನು ಕೈಗೆ ಸುತ್ತಿಕೊಂಡು ಅದನ್ನ ಅದನ್ನು ಹಿಡ್ಕೊಂಡು ಕಾಲನ್ನ ಒತ್ತುತ್ತಾ ಇದ್ದಾರೆ ಅದು ಒಂದು ಚಿಕಿತ್ಸೆ ಕ್ರಮವೋ ಗೊತ್ತಿಲ್ಲ ಒಟ್ಟಂತೂ ಹೀಗೆ ಕೈಯೂ ಕೂಡ ಒರಟಾಗಿದೆ ಹೇಗಿದ್ರು ಅವರು ಆ ಬಾಣವನ್ನ ಪ್ರಯೋಗ ಮಾಡುವಾಗ ಹಗ್ಗವನ್ನು ಹಿಡಿದು 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 ಅದರ ಜೊತೆಗೆ ಈ ಹಗ್ಗವನ್ನ ಕೈಗೆ ಸುತ್ತಿಕೊಂಡು ಕಾಲು ಒತ್ತಿ ಆಕೆಗೆ ಸಮಾಧಾನ ಮಾಡುತ್ತಿದ್ದಾರೆ ಆ ಶ್ರಮವನ್ನು ಪರಿಹರಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಭೀಮಸೇನ ನಿಂತು ನೋಡ್ತಾ ಇದ್ದಾಗ ಇದಿಷ್ಟು ಹೇಳ್ತಾನೆ ಮುಂದಿನ ದಾರಿ ಇನ್ನೂ ಕಷ್ಟ ಇದೆಯಪ್ಪ ಇದಕ್ಕಿಂತ ಕಷ್ಟವಾದ ಶಿಖರಗಳನ್ನೆಲ್ಲ ನಾವು ಏರ್ಬೇಕಾಗಿದೆ ಇಂಥ ಸ್ಥಿತಿಯಲ್ಲಿ ದ್ರೌಪದಿಯನ್ನ ಇಲ್ಲಿ ತನಕ ಕರ್ಕೊಂಡು ಬಂದು ಅತ್ತ ವಾಪಸ್ ಕಳಿಸುವ ಹಾಗಿಲ್ಲ ಮುಂದೆ ಅವಳು ನಡೆಯುವ ಹಾಗಿಲ್ಲ ಏನು ಮಾಡುದು ಹಣ ನೀನು ಇದಕ್ಕೆ ಬಗ್ಗೆ ಯೋಚನೆ ಮಾಡಬೇಡ ಖಂಡಿತ ಇವಳನ್ನ ರಾಜಪುತ್ರಿ ಅಂತ ಅಂದಮೇಲೆ ಇವಳನ್ನ ಈ ನಕುಲ ಸಹದೇವರನ್ನು ಸೇರಿಕೊಂಡು ನಾನೇ ಪರ್ವತವನ್ನು ಎತ್ತಿಕೊಂಡು ಪರ್ವತದಲ್ಲಿ ಇವರನ್ನ ಎತ್ತಿಕೊಂಡು ಬರ್ತೇನೆ ನನಗೆ ಕಷ್ಟ ಆಗುವಂತ ಸಂಗತಿ ಏನೂ ಇಲ್ಲ ಅದರ ಬಗ್ಗೆ ನೀನು ಚಿಂತೆ ಮಾಡುವುದು ಬೇಡ ಇನ್ನೂ ಕಷ್ಟ ಆಯಿತು ಯಾರಿಗಾದ್ರೂ ಇಲ್ಲಿ ಅಂತಂದ್ರೆ ನನ್ನ ಮಗ ಘಟೋತ್ಕಚನ ನಾನು ಸ್ಮರಣೆ ಮಾಡಿದ್ರೆ ಸಾಕು ಅವನು ಆಕಾಶದಲ್ಲಿ ಹೋಗುವ ಸಾಮರ್ಥ್ಯ ಇರೋನಾದ್ರಿಂದಾಗಿ ಅವರನ್ನು ಬೆನ್ನಿನಲ್ಲಿ ಕೂಡಿಸಿಕೊಂಡು ಅವನು ಹೊರಡುತ್ತಾನೆ ಅವನು ಗಂಧಮಾದನ ಪರ್ವತಕ್ಕೆ ನಿಮ್ಮೆಲ್ಲರನ್ನು ಖಂಡಿತ ಸೇರಿಸ್ತಾನೆ ಅಲ್ಲಿ ತನಕಂತೂ ನಾನೇ ನಿಮ್ಮೆಲ್ಲರನ್ನು ಎತ್ತಿಕೊಂಡು ಹೋಗ್ತೇನೆ ಅವನು ಬಂದ್ರೆ ನನ್ನನ್ನು ಎತ್ತಿಕೊಂಡು ಒಟ್ಟಿಗೆ ಅವನು ಆಕಾಶದಲ್ಲಿ ಹಾರಿ ಇದ್ದಾನೆ ಆಗ ಕೂಡಲೇ ಯುದಿಷ್ಠ್ರೆ ಹೇಳ್ತಾನೆ ಭೀಮಸೇನಿಗೆ ಓ ನೀನು ಹೇಳ್ತಾ ಇರುವ ಮಾತು ಸರಿ ಇದೆ ನಾವು ನಮ್ಮ ಅವರ ಸಹ ಪುತ್ರ ಯಾಕೆಂದ್ರೆ ಹಿಡಿಂಬಿಯಲ್ಲಿ ಹುಟ್ಟಿದ ಘಟೋತ್ಕಜನ ಭೀಮನ ಮಗನೇ ಘಟೋತ್ಕಜ ಅವನು ಕೇ ಹೇಳಿದ್ದ ಕೂಡ ನಿಮಗೆ ಯಾವುದೇ ಕಾಲದಲ್ಲಿ ಏನಾದರೂ ಸಹಾಯ ಬೇಕು ಅಂದ್ರೆ ನನ್ನನ್ನು ನೆನೆಸಿಕೊಳ್ಳಿ ನಾನು ಖಂಡಿತ ಬರ್ತೇನೆ ಅಂತ ಹಾಗಾಗಿ ಘಟೋತ್ಕಜ ಅಲ್ಲಿ ನೆನೆಸಿಕೊಳ್ಳುವುದು ಉತ್ತಮ ಅಂತ ಯುಧಿಷ್ಠಿರ ಹೇಳಿದ ತಕ್ಷಣವೇ ಅವನ ಬಗ್ಗೆ ಹೇಳುತ್ತಾನೆ ನಮ್ಮ ಮೇಲೆ ತುಂಬ ಅವನಿಗೆ ಪಿತೃಭಕ್ತಿ ಇದೆ ತಾಯಿಯಾದ ದ್ರೌಪದಿಯನ್ನೂ ಕೂಡ ಅವನು ತುಂಬ ಗೌರವಿಸ್ತಾನೆ ನಮ್ಮೆಲ್ಲರನ್ನೂ ಸುಖವಾಗಿ ಅವನು ಅಹ್ ಅಲ್ಲಿಗೆ ಮುಟ್ಟಿಸ್ತಾನೆ ಆದ್ರಿಂದಾಗಿ ನೆನ್ ಅವನನ್ನ ಸ್ಮರಣೆ ಮಾಡು ಅಂತ ಅಣ್ಣ ಆದೇಶಿಸ್ತಾನೆ ಕೂಡ್ಲೆ ಅಣ್ಣನ ಅನುಜ್ಞೆಯನ್ನ ಪಡೆದು ಭೀಮಸೇನ ಘಟೋತ್ಕಜನನ್ನ ಸ್ಮರಣೆ ಮಾಡ್ತಾನೆ ಆ ಕೂಡಲೇ ಘಟೋ ಘಟೋತ್ಕಜ ಮರುಕ್ಷಣದಲ್ಲಿ ವಿನಯದಿಂದ ಕೈ ಜೋಡಿಸಿಕೊಂಡು ಪಾಂಡವರ ಮುಂದೆ ನಿಲ್ತಾನೆ ಭಕ್ತಿಯಿಂದ ಅಲ್ಲಿದ್ದ ಧೌಮ್ಯರೆ ಮೊದಲಾದ ಇನ್ನು ಕೆಲವರು ಋತ್ವಜರು ಯಾರು ಸಶಕ್ತರಿದ್ರು ಅವರು ಬಂದವರನ್ನೆಲ್ಲ ನಮಸ್ಕರಿಸ್ತಾನೆ ಅಪ್ಪನ ಹತ್ರ ಕೇಳುತ್ತಾನೆ ಅಪ್ಪ ಏನ್ ನನ್ನನ್ನ ನೆನಪು ಮಾಡಿಕೊಂಡದ್ದು ಯಾಕೆ ನಾನು ಇಲ್ಲಿಗೆ ಬರ್ಬೇಕಾಯ್ತು ನಿಮ್ಮ ಆಜ್ಞೆಯನ್ನು ಹೇಳಿ ನೀವು ನೆನೆದ ತಕ್ಷಣ ಅದು ಆಜ್ಞೆ ನನ್ನನ್ನು ನೆನೆಯುವುದು ಅಂತಂದ್ರೆ ನಮ್ಗೆ ಏನೋ ಒಂದು ಕೆಲಸ ಕೊಡ್ಲಿಕ್ಕಿದ್ದೀರಿ ಅನ್ನುವ ನೀವು ಸುಮ್ಮ ಸುಮ್ಮನೆ ಯಾರಂದನು ಸಹಾಯ ಪಡೆಯೋರೆ ಅಲ್ಲ ನೀವೇನಾದ್ರೂ ನಮ್ಗೆ ಸಹಾಯ ಅಂದ್ರೆ ನೆನೆಯುತ್ತೀರಿ ಅಂತಂದ್ರೆ ಅದು ನೀವು ನಮಗೆ ಕೊಡುವ ಅವಕಾಶ ಅಷ್ಟೇ ಹೊರತು ನಾನು ನಿಮ್ಗೆ ಸಹಾಯ ಮಾಡ್ತೇನೆ ಅಂತ ಅನ್ನುವ ಭ್ರಮೆ ನಮಗಿಲ್ಲ ನೀವೇ ನಿಮ್ಮನ್ನ ಸಂಭಾಳಿಸಿಕೊಳ್ಳಿಕ್ಕೆ ಸಮರ್ಥರಿದ್ದಿ ಅದರಲ್ಲೂ ಅಪ್ಪ ನಿಮ್ ನಿಮ್ಮ ಆಗದ ಕೆಲಸ ಯಾವುದೂ ಇಲ್ಲ ನಿಸ್ಸಂಶಯವಾಗಿ ನೀವೆಲ್ಲವನ್ನು ಮಾಡ್ತೀರಿ ಆದ್ರೂ ನನಗ ಈ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ ಅನ್ನುವ ಎಚ್ಚರದಿಂದ ನಾನು ಕೇಳ್ತಾ ಇದ್ದೇನೆ ನಾನು ಏನು ಕೆಲಸ ಮಾಡಬೇಕು ಅದನ್ನು ಹೇಳಿ ನಿಸ್ಸಂಶಯವಾಗಿ ನಡೆಸಿಕೊಡ್ತೇನೆ ಅಂತ ಆಗ ಭೀಮಸೇನ ಬಹಳ ಆನಂದ ಆಯಿತು ಒಬ್ಬ ಮಗ ಈ ರೀತಿ ಒಬ್ಬ ತಂದೆಯ ಮಾತನ್ನ ಕೂಡಲೇ ನಡೆಸಿಕೊಡುವುದಕ್ಕೋಸ್ಕರ ಆಗಮಿಸಿ ಬರ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಸುಖ ಏನಿದೆ ಗಟ್ಟಿಯಾಗಿ ಅಪ್ಪಿಕೊಂಡು ನೆತ್ತಿಯನ್ನು ಮೂಸಿ ಪ್ರೀತಿಯಿಂದ ಹೇಳ್ತಾನೆ ಕುಮಾರ ಹ್ಮ್ ನಮ್ಮ ನಡುವೆ ನಿನಗೆ ತಾಯಿಯಾದಂತಹ ದ್ರೌಪದಿ ಇದ್ದಾಳೆ ತಾಯಿ ಅಂತ ಹೇಳ್ತಾನೆ ಘಟೋತ್ಪಜಿ ಇವಳಲ್ಲ ನನ್ನ ತಾಯಿ ನನ್ನ ತಾಯಿ ಹಿಡಿಂಬೆ ಅಂತ ಹೇಳಿಲ್ಲ ತಂದೆ ಹೇಳಿದಾಗ ದ್ರೌಪದಿಯು ತನಗೆ ತಾಯಿ ಸ್ಥಾನದಲ್ಲೇ ಇರುವಳಾದ್ರಿಂದಾಗಿ ಒಂದು ಎದುರು ಮಾತಾಡದೆ ಪ್ರಯಾಣದಿಂದ ಬಳಲಿದ್ದಾಳೆ ಅವಳನ್ನು ನೀನು ಆಕಾಶದಲ್ಲಿ ಸಂಚರಿಸೋನಾದ್ರಿಂದಾಗಿ ಎತ್ತಿಕೊಂಡು ನಾವು ಮುಂದೆ ಹೋಗಬೇಕಾದಂತಹ ಗಮ್ಯಸ್ಥಾನ ಗಂಧಮಾದನ ಪರ್ವತ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೀಗೆ ಆದೇಶ ಮಾಡುತ್ತಾನೆ ಕೂಡ್ಲೆ ನೀವೆಲ್ರೂ ಕೂಡ ದ್ರೌಪದಿ ಮಾತ್ರ ಯಾಕೆ ನಿಮ್ಮೆಲ್ಲರನ್ನು ಒಟ್ಟಿ ಕರ್ಕೊಂಡು ಹೋಗ್ತೇನೆ ನನಗೆ ನೀವೆಲ್ಲ ಇಷ್ಟು ಜನ ಸೇರಿದಾಗ ಭಾರ ಆಗುತ್ತೆ ಅಂದ್ರೆ ಭೀಮಸೇನ ಅವಳನ್ನು ಮಾತ್ರ ಕರ್ಕೊಂಡು ಹೋಗಲು ನಾವೆಲ್ಲ ನಡ್ಕೊಂಡು ಬರ್ತೇವೆ ಅಂತ ಹೇಳ್ತಾನೆ ಹಾಗೆ ಹೇಳಿದ್ರು ಕೂಡ ಘಟೋತ್ಕಚ ಹೇಳ್ತಾನೆ ನಾನು ನೀವು ಇಷ್ಟು ಜನ ಬರುವುದು ಅವಳು ಮಾತ್ರ ಕರ್ಕೊಂಡು ಹೋಗುದು ಇದು ನನಗೆ ಭಾರವಾದ ಸಂಗತಿಯೇ ಅಲ್ಲ ಅದರಿಂದಾಗಿ ನೀವು ನೀವು ಕೂಡ ನನ್ನ ಬೆನ್ನ ಮೇಲೆ ಕೂತ್ಕೊಳ್ಳಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ ಧೌಮ್ಯರೂ ಸೇರಿ ನನ್ನ ಜೊತೆಗೆ ಬರಲಿ ಅಂತ ಹೇಳಿ ನನಗೆ ಇನ್ನೂ ಬೇಕಾದ್ರೆ ಸಹಾಯಕ್ಕಾಗಿ ನನ್ನ ಸಹವರ್ತಿಗಳಾದ ರಾಕ್ಷಸರಿದ್ದಾರೆ ಇನ್ಯಾರಾದರೂ ಇದ್ದಾರೆ ಅಂದ್ರೆ ಅವರನ್ನೂ ಕೂಡ ನನಗೆ ಇನ್ನೂ ನೂರು ಮಂದಿ ರಾಕ್ಷಸರು ಜೊತೆಗಿದ್ದಾರೆ ಅವರೆಲ್ಲರೂ ನನ್ನ ಜೊತೆಗಿರ್ತಾರೆ ನನ್ನಂತೆಯೇ ಕಾಮರೂಪಿಗಳು ಕಾಮಗವರು ಬೇಕಾದಲ್ಲಿಗೆ ಆಕಾಶ ಮಾರ್ಗದಲ್ಲಿ ಹೋಗಬಲ್ಲವರು ಹಾಗಾಗಿ ಇನ್ಯಾರ್ಯಾರಾದ್ರೂ ಬರೋರಿದ್ರೆ ಅವರನ್ನೆಲ್ಲರನ್ನೂ ಹೋಗಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ತಕ್ಷಣವೇ ದ್ರೌಪದಿಯನ್ನ ತನ್ನ ಬೆನ್ನಿನ ಮೇಲೆ ಅಹ್ ಇರಿಸಿಕೊಳ್ಳಿಕ್ಕೆ ವ್ಯ ವ್ಯವಸ್ಥೆ ಮಾಡಿಕೊಂಡು ಹತ್ತಿಸಿಕೊಳ್ಳುತ್ತಾನೆ ಘಟೋತ್ಕಜ ದ್ರೌಪದಿಯನ್ನ ಬೆನ್ನ ಮೇಲೆ ಕೂಡಿಸಿಕೊಳ್ಳುತ್ತಾನೆ ಉಳಿದವರು ಎಲ್ಲರೂ ಕೂಡ ಉಳಿದ ಪಾಂಡವರಲ್ಲಿ ಒಬ್ಬೊಬ್ಬರನ್ನ ಹತ್ತಿಸಿಕೊಳ್ಳುತ್ತಾರೆ ಎಲ್ಲರಿಗೂ ಒಂದು ಅವಕಾಶ ಅಂತ ಉಳಿದ ರಾಕ್ಷಸರು ಕೂಡ ಪಾಂಡವರನ್ನು ಧೌಮ್ಯರನ್ನು ಉಳಿದಂತೆ ಬಂದಿದ್ದ ಇನ್ನಿಷ್ಟು ಋತ್ ಋತ್ವಜರನ್ನೆಲ್ಲ ಹತ್ತಿಸಿಕೊಂಡು ಮೇಲಕ್ಕೆ ಹಾರುತ್ತಾರೆ ಆಕಾಶದಲ್ಲಿ ಹಾರುವಾಗ ಅತ್ಯಂತ ಮನಸ್ಸಿಗೆ ಹಿತ ತರುವ ಯಾಕೆಂದ್ರೆ ಯಾವುದೇ ಒಂದು ಸೊತ್ತು ಹತ್ತಿರದಿಂದ ನೋಡುವುದು ಒಂದು ರೀತಿಯ ಸಂತೋಷ ಆದ್ರೆ ಅದನ್ನು ಎತ್ತರದಿಂದ ನೋಡೋದು ಇನ್ನೊಂದು ರೀತಿಯ ಸಂತೋಷ ಆ ಸಂತೋಷವನ್ನು ಇಲ್ಲಿ ಪಾಂಡವರು ಅನುಭವಿಸ್ತಾ ಇದ್ರು ಎಲ್ಲ ಕಡೆಯಲ್ಲೂ ಕೂಡ ಅತ್ಯಂತ ಮನಸ್ಸಿಗೆ ಹಿತ ತರುವಂತಹ ಕಾಡು ಆಮೇಲೆ ಉಪವನಗಳು ಆಶ್ರಮದ ಪರಿಸರದಲ್ಲಿ ಬದರಿಕಾಶ್ರಮದ ಹತ್ತಿರ ಹೋಗುವಾಗ ಆ ಪರಿಸರದಲ್ಲಿದ್ದಂತಹ ಸಣ್ಣ ಸಣ್ಣ ಗುರುತಿನಂತೆ ಕಾಣ್ತಾ ಇರುವಂತಹ ಆಶ್ರಮಗಳು ಬೆಟ್ಟಗಳು ಸಣ್ಣ ಸಣ್ಣ ಆ ಈ ಹಬ್ಬಗಳಲ್ಲೆಲ್ಲ ಸಗಣಿಯ ಒಂದು ಗೋಪುರವನ್ನು ಇಟ್ಟು ಪೂಜೆ ಮಾಡುವುದಿದೆ ಕೆಲವು ವಿಶೇಷ ಸಂಗತಿಗಳಲ್ಲಿ ಹಾಗೆ ಬಗೆ ಬಗೆಯ ಸಣ್ಣ 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 ಮುದ್ದೆಗಳನ್ನು ತಂದು ಇಟ್ಟಂತೆ ಆಕಾಶ ಮಾರ್ಗದಲ್ಲಿ ಹೋಗುವಾಗ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಎತ್ತರಕ್ಕೆ ಸಾಗಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಬಹಳ ವೇಗವಾಗಿ ನಿರಾಯಾಸವಾಗಿ ಕೂತದ್ದೆಲ್ಲಿ ಇಳದದ್ದೆಲ್ಲಿ ಅಂತ ಗೊತ್ತಾಗಲಿಲ್ಲ ಅಷ್ಟು ವೇಗವಾಗಿ ಸ್ವಲ್ಪವೇ ಸ್ವಲ್ಪ ಹೊತ್ತಿನಲ್ಲಿ ಹೋಗಿ ಗಮ್ಯವನ್ನು ಸೇರಿದ್ದಾರೆ ಆ ಆ ಗಮ್ಯ ಸ್ಥಾನ ಅನ್ನೋದು ಅಲ್ಲಿಯ ವಿಶಿಷ್ಟವಾದ ಜನರಿಂದ ಕೂಡಿದ್ದಾಗಿತ್ತು ಕಿನ್ನರರು ವಿದ್ಯಾಧರರು ಎಲ್ಲರೂ ಅಲ್ಲಲ್ಲಿ ಓಡಾಡ್ತಾ ಇದ್ದದ್ದು ಆಕಾಶದಲ್ಲಿ ಅವರು ನೆಲದಲ್ಲಿ ಓಡಾಡ್ತಾ ಇದ್ದದ್ದೇ ಕಮ್ಮಿ ಎಲ್ಲರೂ ಆಕಾಶದಲ್ಲೇ ಓಡಾಡ್ತಾ ಇದ್ದರು ಇನ್ನು ಅಲ್ಲಿ ನವಿಲು ಚಮರಿ ಮೃಗ ಜಿಂಕೆ ಕೃಷ್ಣಸಾರ ವರಾಹ ಕಡವೆ ಎತ್ತು ಎಮ್ಮೆ ಮೊದಲಾದ ಪ್ರಾಣಿಗಳು ಕೂಡ ಅಲ್ಲಿ ಓಡಾಡ್ತಾ ಇವೆ ಅತ್ಯಂತ ವಿಚಿತ್ರವಾದಂತಹ ರೀತಿಯಲ್ಲಿ ಹರಿಯುವ ನದಿಗಳಿವೆ ಪಕ್ಷಿಗಳಿವೆ ಪ್ರಾಣಿಗಳ ಬೇರೆ ಬೇರೆ ಹಿಂಡಿವೆ ಚಾರಣರ ಗುಂಪು ತಿರುಗ್ತಾ ಇದೆ ಕೂ ಒಳ್ಳೊಳ್ಳೆಯ ಆಹಾರವನ್ನು ತಿಂದ ಮದಮತ್ತವಾದಂತಹ ಹಕ್ಕಿಗಳು ಜೋರಾಗಿ ಕೂಗುತ್ತಾ ಇದೆ ಫಲಪುಷ್ಪಗಳಿಂದ ತುಂಬಿದ ಮರಗಳೆಲ್ಲ ತುಂಬಿ ತುಳುಕ್ತಾ ಇವೆ ಅನೇಕ ಪ್ರದೇಶಗಳನ್ನು ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗಿ ಆದಮೇಲೆ ಕೈಲಾಸ ಪರ್ವತದ ಹತ್ತಿರದಲ್ಲಿರುವ ನಾರಾಯಣ ಆಶ್ರಮಕ್ಕೆ ಅವರು ಬರ್ತಾರೆ ನಾರಾಯಣ ಆಶ್ರಮ ಅನ್ನೋದು ನರ ಮತ್ತು ನಾರಾಯಣ ಅಂತ ಎರಡು ಬೆಟ್ಟಗಳ ತಪ್ಪಲಿನಲ್ಲಿ ತಪಸ್ಸು ನರ ಮತ್ತು ನಾರಾಯಣರು ತಪಸ್ಸು ಮಾಡಿದ ಜಾಗ ನರನಾರಾಯಣ ಆಶ್ರಮ ಅಂದ್ರೆ ಅದಂತೂ ಬದರಿ ವೃಕ್ಷದಿಂದ ತುಂಬಿಕೊಂಡಂತಹ ಅತ್ಯಂತ ದುಂಡನೆ ವ್ಯಾಪ್ತಿಯನ್ನು ಹೊಂದಿರುವ ಬೆಟ್ಟ ಅಂತಹ ಬೆಟ್ಟದ ಕಾಂತಿಯನ್ನ ನೋಡಿ ಕಣ್ಣುಗಳನ್ನು ಮುಚ್ಚಿ ಅದನ್ನು ಹೃದಯದಲ್ಲಿ ತುಂಬಿಕೊಳ್ತಾ ಇದ್ದಾರೆ ಅಲ್ಲಿರುವ ಮರಗಳು ರಸವತ್ತಾದ ಹಣ್ಣುಗಳು ಇದೆಲ್ಲವೂ ಕೂಡ ಅವರಿಗೆ ಆನಂದ ನೀಡಿತು ಅಂದ್ರೆ ಮಾರ್ಗಾಯಾಸಕ್ಕಾಗಿ ಶ್ರಮ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಇಲ್ಲಿ ಆಹಾರ ಸಿಗುತ್ತೆ ಅನ್ನೋ ವಿಶ್ವಾಸ ಮೊದಲು ಬಂತು ಅದರ ಜೊತೆಗೆ ಅತ್ಯಂತ ರುಚಿಯಾದ ಹಣ್ಣುಗಳನ್ನೆಲ್ಲ ತಂದಿಟ್ಟು ಅಲ್ಲಿ ಮಹರ್ಷಿಗಳ ಸಮೂಹ ಈ ಬಂದವರನ್ನ ಅತಿಥಿಗಳನ್ನು ಸ್ವಾಗತಿಸುವುದು ಅವರಿಗೊಂದು ಸಹಜವಾದ ಕರ್ಮ ಅದನ್ನ ಮಾಡಲಿಕ್ಕೋಸ್ಕರ ಸಿದ್ಧರಾಗಿದ್ದಾರೆ ಒಂದೇನು ಅಂದ್ರೆ ಆ ಬದರಿ ವೃಕ್ಷದ ಪರಿಸರದಲ್ಲಿ ಎಲ್ಲೂ ಕೂಡ ಸೊಳ್ಳೆ ನೊಣ ಇಂತಹ ಈ ಜಪ ತಪಸ್ಸಿಗೆ ಕೂತ್ಕೊಳ್ಳಿಕ್ಕೆ ಬಹಳ ತೊಂದರೆ ಕೊಡುವಂಥವುಗಳು ಇವುಗಳೇ ಇದು ಇದ್ರೆ ನಾವು ಎಷ್ಟು ಏಕಾಗ್ರತೆಯಿಂದ ಮಾಡ್ತಾ ಇದ್ರೂ ಮೂಗಿನ ತುದಿಯಲ್ಲಿ ಕೂತು ನಮ್ಮನ್ನು ಅಣಗಿಸ್ತವೆ ನಮ್ಮ ಪರಿಸರವನ್ನು ಶುದ್ಧಿಯಾಗಿ ಯಾಕೆ ಇಡಬೇಕು ಅಂದ್ರೆ ಇದೊಂದು ಪ್ರಧಾನವಾದ ಕಾರಣ ಇದು ಪರಿಸರ ಶುದ್ಧಿ ಇಲ್ಲದೆ ಹೋದಾಗ ನಾವು ಕೂತಾಗ ನಮ್ಗೆ ಸುತ್ತಲಿನಲ್ಲಿ ಕಚ್ಚುವ ಸೊಳ್ಳೆಯೋ ಅಥವಾ ಸುಮ್ಮನೆ ಇರಿಟೇಟ್ ಮಾಡುವಂತಹ ನೊಣವೋ ನಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸ್ತವೆ ಆದರೆ ಈ ಬದರಿಯ ಪರಿಸರದಲ್ಲಿ ಎಲ್ಲೂ ಕೂಡ ಅಶುದ್ಧಿ ಇರಲಿಲ್ಲ ಆದ್ರಿಂದಾಗಿ ನೊಣ ಮತ್ತು ಮಶಕಗಳ ದಂಶಗಳ ಅಥವಾ ಇನ್ಯಾವುದೇ ಕೀಟಗಳ ಉಪದ್ರವ ಇಲ್ಲದೆ ಇದ್ದದ್ರಿಂದ ಅವರ ಏಕಾಗ್ರ ಏಕಾಗ್ರತೆಗೆ ಎಲ್ಲೂ ಭಂಗ ಬರ್ತಾ ಇರಲಿಲ್ಲ ಅಂತ ಅಲ್ಲಿಯ ಆಶ್ರಮದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಹಸಿರಿನಿಂದ ತುಂಬಿಕೊಂಡಿದೆ ಪರಿಸರ ದೇವತೆಗಳು ಗಂಧರ್ವರಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಮತ್ತೆ ಕಲ್ಲು ಮುಳ್ಳುಗಳ ಅಪಾಯವೂ ಇಲ್ಲ ಹಿಮದಿಂದಲೇ ತುಂಬಿಕೊಂಡಿರುವಂತಹ ಜಾಗ ಪಾಂಡವರು ಅಲ್ಲಿಗೆ ಹೋಗ್ತಾರೆ ಹೋಗಿ ರಾಕ್ಷಸರು ಎಲ್ಲ ತಮ್ಮ ತಮ್ಮ ಹೆಗಲಿನಲ್ಲಿ ಇದ್ದಂತಹ ಒಬ್ಬೊಬ್ಬರನ್ನೇ ಇಳಿಸಿ ಆಶ್ರಮದ ಪಕ್ಕಕ್ಕೆ ಹೋಗಿ ನಿಂತು ನೋಡ್ತಾರೆ ಅಲ್ಲಿ ಆ ಸೂರ್ಯನ ತೀಕ್ಷ್ಣವಾದ ಬೆಳಕು ಬೀಳ್ತಾ ಇದ್ರು ಕೂಡ ಅದು ಕಚ್ಚುಚ್ಚುತಾ ಇಲ್ಲ ಹಿಂಸೆ ಆಗ್ತಾ ಇಲ್ಲ ಮನಸ್ಸಿಗೆ ಹಿತವೇ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಆ ಬ್ರಹ್ಮ ತೇಜಸ್ಸಿನಿಂದ ಋಷಿಗಳ ಮಾತಿನ ತೇಜಸ್ಸು ತಪಸ್ಸಿನ ತೇಜಸ್ಸು ಅಂದರೆ ಆಲೋಚನೆಗಳು ಸಾತ್ವಿಕವಾಗಿರುವುದರಿಂದಾಗಿ ಗೊತ್ತಿಲ್ಲದನೆ ಎಲ್ಲಿ ಕೂತರೂ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಜಾಗ ರಸ್ತೆ ಮಧ್ಯದಲ್ಲಿ ಕೂತರೂ ನಮಗೆ ಆ ಸ್ಥಾನ ಅನ್ನೋದಷ್ಟು ಪಾವಿತ್ರ್ಯವನ್ನು ಹೊಂದಿರುತ್ತೆ ಅನ್ನೋದು ಗೊತ್ತಿದ್ರೆ ನಾವಲ್ಲಿ ಧ್ಯಾನಕ್ಕೆ ಕ್ಷಣ ಮಾತ್ರದಲ್ಲಿ ಯೋಚನೆ ಮಾಡುವ ಮುನ್ನ ಹೋಗ್ಲಿಕ್ಕೆ ಸಾಧ್ಯವಾಗುವ ಒಂದು ವಿಶಿಷ್ಟವಾದ ಜಾಗ ಹಾಗಾಗಿ ಅಲ್ಲಿಗೆ ಹೋಗುದು ಯಾಕೆ ಅಂದ್ರೆ ತಪಸ್ಸಿನ ಅಭ್ಯಾಸ ಆಗಲಿ ಅಂತ ಹೊರತು ಅಲ್ಲೇ ಕೂತ್ಕೊಳ್ಳಿಕ್ಕಲ್ಲ ಅಲ್ಲಿ ತಪಸ್ಸು ಮಾಡಿ ಇಳಿದು ಬಂದು ಅದನ್ನ ಸಾಮಾನ್ಯ ಜನರ ನಡುವೆಯೂ ಕೂಡ ಆ ಅಪೇಕ್ಷೆಯನ್ನು ಹುಟ್ಟುವಂತೆ ಮಾಡುವ ಕರ್ತವ್ಯ ಅದಕ್ಕೋಸ್ಕರ ಈ ಇಷ್ಟನ್ನ ಪಾಂಡವರು ಪಾಂಡವರು ಇಲ್ಲಿ ಹೋದ್ಮೇಲೆ ಅಲ್ಲೇ ಕೂತ್ ಬಿಡ್ಬೋದಿತ್ತಲ್ಲ ಮತ್ತೆ ಯಾಕೆ ಮರಳಿ ಬಂದ್ರು ಅಂದ್ರೆ ಅಲ್ಲಿ ಹೋಗಿ ನಾವು ಇದ್ದು ಮತ್ತಷ್ಟು ಗಬ್ಬೆಬ್ಬಿಸುವ ಕಾರ್ಯಕ್ರಮ ಮಾಡುವುದಲ್ಲ ಅಲ್ಲಿ ಇದ್ದು ಬರುವುದರ ಉದ್ದೇಶ ಏನು ಅಂದ್ರೆ ಆ ಜಾಗದಲ್ಲಿರುವ ಎನರ್ಜಿಯನ್ನು ತುಂಬಿಸಿಕೊಂಡು ಅದರ ಪ್ರಭಾವದಿಂದ ಲೋಕದಲ್ಲಿ ಉಳಿದ ಜನರ ಜೀವನ ನೆಮ್ಮದಿಯಾಗಿ ಇರುವುದಕ್ಕೆ ನಮ್ಮ ನಮ್ಮ ಧರ್ಮವನ್ನು ಚೆನ್ನಾಗಿ ಪಾಲಿಸಲಿಕ್ಕೆ ಅನುಕೂಲವಾಗುವಂತಹ ಶಕ್ತಿಯನ್ನು ತುಂಬಿಕೊಂಡು ಬರುವುದು ಹಾಗಾಗಿ ಋಷಿಗಳ ಆಶ್ರಮವನ್ನು ನೋಡ್ತಾ ಇದ್ದಾರೆ ಅಲ್ಲಿ ಧರ್ಮ ಬಾಹಿರರಾದವರು ಯಾರು ಕೂಡ ಪ್ರವೇಶ ಮಾಡಿ ನಾವಿಲ್ಲಿ ನಮಗೆ ಬೇಕಾದ ಹಾಗೆ ಬದುಕ್ತೇವೆ ಅಂತ ಹೇಳುವ ಹಾಗೆ ಇರಲೇ ಇಲ್ಲ ಅಂತಹ ಅದ್ಭುತವಾದ ಪ್ರದೇಶ ಅದು ಇವತ್ತಿಗೂ ಕೂಡ ನಾವು ಹೋಗುವ ಬದರಿ ಅಂತನದು ಆ ನಂತರ ಅಂದರೆ ನಾವು ಕಾಣುವಂಥದ್ದು ಅಂದರೆ ಮೂಲದಲ್ಲಿ ಇನ್ನೂ ಎತ್ತರದಲ್ಲಿರುವಂತಹ ಬದರಿ ಕ್ಷೇತ್ರ ಅದು ಸಾಮಾನ್ಯ ಜನರಿಗೆ ಹೋಗಲಿಕ್ಕೆ ಅಸಾಧ್ಯವಾದದ್ದು ಅಂತಾನೆ ಋಷಿಗಳು ಹೇಳುವಂಥದ್ದು ಆ ಜಾಗದಲ್ಲಿ ಅನೇಕ ಸತ್ ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಕಲಶ ಪ್ರತಿಷ್ಠೆ ಆಗಿದೆ ಕೆಲವು ಕಡೆಯಲ್ಲಿ ಅಭಿಮಂತ್ರಣೆ ಮಾಡ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ ಆ ತೀರ್ಥದ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಯಜ್ಞದಲ್ಲಿ ಆಹುತಿಗಳು ಬೀಳ್ತಾ ಇವೆ ಅನೇಕ ಜೋರಾದ ಮಂತ್ರಗಳು ದೇವತೆಗಳನ್ನ ಎದುರುಗಡೆ ಕರೆದು ಕೈಯಲ್ಲೇ ಅವರಿಗೆ ಆಹುತಿಗಳನ್ನು ನೀಡುತ್ತಾ ಇರುವ ದೃಶ್ಯ ಅವರ ಕಣ್ಣಿಗೆ ಕಾಣಿಸ್ತಾ ಇದೆ ಹೀಗೆ ಇನ್ನು ತಪಸ್ವಿಗಳು ಫಲ ಮೂಲ ಇತ್ಯಾದಿಗಳನ್ನೇ ತಿಂದುಕೊಂಡು ಸಿದ್ಧಪಡಿಸಿದ ಅನ್ನವನ್ನ ಎಂದೂ ಉಣ್ಣದೆ ಸೂರ್ಯಾಗ್ನಿಗಳಿಗೆ ಸಮಾನ ತೇಜಸ್ಕರಾಗಿ ಕೃಷ್ಣಾಜಿನವನ್ನು ಹುಟ್ಟು ಪರಮಾತ್ಮದಲ್ಲಿ ನೆಟ್ಟ ಮನಸ್ಸುಳ್ಳವರಾಗಿ ಮಹರ್ಷಿಗಳು ಪ್ರಪಂಚದ ಅರಿವೇ ಇಲ್ಲದೆ ನೆಲವನ್ನ ಬಿಟ್ಟು ಆಕಾಶದಲ್ಲಿ ತೇಲ್ತಾ ಇರುವ ರೀತಿಯಲ್ಲಿ ಇದ್ದದ್ದನ್ನ ಆದ್ರೆ ಅವ್ರು ಯಾರು ಕೂಡ ಆಕಾಶದಲ್ಲಿ ತೇಲ್ತಾ ಇರ್ತಾರೆ ಅಂದ್ರೆ ಎಲ್ರಿಗೆ ಕಾಣುವ ಹಾಗೆ ತೇಲಲ್ಲ ಉಳಿದವರಿಗೆ ಯಾರಿಗೂ ಗೊತ್ತಾಗಲ್ಲ ಅವ್ರು ಕೆಳ ಕೂತಿದ್ದಾರೆ ಅಂತಲೇ ಅನಿಸುತ್ತೆ ಆದರೆ ಅವ್ರ ಒಳಗಿನಿಂದ ಅದು ಪ್ರಪಂಚದ ಆತ್ಮಾರ್ಥೆ ಪೃಥಿವಿಯಂ ತ್ಯಜೇತ್ ಅನ್ನುವ ಮಾತನ್ನ ನಮಗೆ ವಿದುರ ಹೇಳ್ತಾನಲ್ಲ ಅದು ಇಲ್ಲಿ ಆತ್ಮಾರ್ಥೆ ಪೃಥಿವಿಯಂ ತ್ಯಜೇತ್ ಅಂದರೆ ಪೃಥಿವಿಯನ್ನ ಆತ್ಮನಾದಂತಹ ಪರಮಾತ್ಮನಾದಂತಹ ಭಗವಂತನನ್ನ ಪಡೆಯುವುದಕ್ಕಾಗಿ ಅದರ ಸಂಪರ್ಕವನ್ನ ತೊರೀಬೇಕು ಭೂಮಿಯನ್ನೇ ಬಿಡುವುದಲ್ಲ ಭೂಮಿ ಬಿಡ್ಲಿಕ್ಕೆ ಸಾಧ್ಯವೂ ಇಲ್ಲ ಅಷ್ಟು ಸುಲಭದಲ್ಲಿ ಭೂಮಿಯ ಜೊತೆಗಿನ ಇದಿಲ್ಲದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮೋಹವನ್ನ ಬಿಡುವುದು ಅನ್ನೋದು ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಹೊರಗಿನ ಸಂಪರ್ಕ ಭೂಮಿಯಿಂದ ಗೊತ್ತಿಲ್ಲದೇನೆ ದೇವತೆಗಳಿಗೆ ಯಾಕೆ ಭೂಮಿಯ ಸ್ಪರ್ಶ ಇಲ್ಲ ಅಂದ್ರೆ ಅವರಿಗೆ ಈ ಭೂಮಿಯ ಆಸೆಯೇ ಇಲ್ಲ ಅದನ್ನು ಮೀರಿ ನಿಂತವರಾದ್ರಿಂದಾಗಿ ಅವರು ಭೂಮಿಯನ್ನು ಸ್ಪರ್ಶಿಸದೆ ಹೋಗ್ತಾರೆ ಆದರೆ ನಾವು ಕೂಡ ಆ ಸ್ಥಿತಿಯಲ್ಲಿ ಈ ವಿಪಶನ ಇತ್ಯಾದಿಗಳನ್ನ ಮಾಡುವ ಬೌದ್ಧ ಸನ್ಯಾಸಿಗಳಲ್ಲೂ ಈ ರೀತಿಯಾದ ಭೂಮಿಯನ್ನ ಬಿಟ್ಟು ಆಗಸದಲ್ಲಿ ನಿಲ್ಲುವಂತಹ ಶಕ್ತಿ ಮನಸ್ಸಿಗೆ ಸಹಜವಾಗಿ ಪ್ರಯತ್ನ ಮಾಡಿದ್ರೆ ಬರುತ್ತೆ ಅದರ ಜೊತೆಗೆ ಭಗವಂತನ ಚಿಂತನೆ ತತ್ವ ಅನ್ನೋದು ಪ್ರಾಮಾಣಿಕವಾಗಿ ಗೊತ್ತಾಗ ಗೊತ್ತಾದಾಗ ಅಂತೂ ಅದು ಇನ್ನಷ್ಟು ಹೆಚ್ಚಿನ ಬಲವನ್ನ ತುಂಬತ್ತೆ ಅನ್ನುವ ಹಾಗೆ ಋಷಿಗಳಿರುವಂತಹ ಜಾಗಗಳನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಇದಿಷ್ಟಿರ ಧರ್ಮ ಅನ್ನೋದೇ ಪ್ರತಿ ಪ್ರತಿರೂಪ ಆದ್ರಿಂದಾಗಿ ಹೋದಲ್ಲಿ ಎಲ್ಲ ಆಶ್ರಮಕ್ಕೂ ಹೋಗುವುದು ಅಲ್ಲಿಯ ಋಷಿಗಳನ್ನು ತಮ್ಮಂದಿರ ಜೊತೆಗೆ ನಮಸ್ಕರಿಸುವುದು ಅವರು ಪ್ರತಿಯಾಗಿ ನೀವೆಲ್ಲಿಂದ ಬಂದ್ರಿ ಇತ್ಯಾದಿಗಳನ್ನು ಮಾತಾಡಿಸಿ ಜ್ಞಾನ ಇರುತ್ತೆ ಆದ್ರಿಂದಾಗಿ ಅವ್ರು ಯಾಕೆ ಬಂದ್ರು ಏನು ಬಂದಿದ್ದಾರೆ ಇದೆಲ್ಲವೂ ಗೊತ್ತಿರ್ತಿತ್ತು ಅದನ್ನು ಮೊದಲೇ ತಿಳ್ಕೊಂಡು ಅದಕ್ಕೆ ಬೇಕಾದ ಇವರಿಗೆ ಆಶ್ಚರ್ಯ ಹೋಗುವಾಗ ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಸಿದ್ಧಾಗಿ ಇವರಿಗೆ ಬೇಕಾದ ವಿದ್ಯುಕ್ತವಾದ ಸತ್ಕಾರಗಳೆಲ್ಲ ನಡೀತಾ ಇದ್ವು ಹಾಗೆ ಅವನ್ನೆಲ್ಲ ಸಂತೋಷದಿಂದ ಸ್ವೀಕರಿಸಿ ಆಶ್ರಮದಲ್ಲಿ ಪತ್ನಿ ಸಮೇತನಾಗಿ ಅನೇಕರ ಅನುಗ್ರಹವನ್ನು ಪಡೀತಾನೆ ವೇದ ವೇದ ಪ ವೇದ ಪ ವೇದಾಂಗ ಪಾರಂಗತರಾದಂತಹ ದೊಡ್ಡವರಲ್ಲಿ ಚರ್ಚಿಸುವ ಅನೇಕ ಪ್ರಶ್ನೋತ್ತರಗಳು ಅಲ್ಲಿ ನಡೀತಾ ಇದ್ವು ಎಲ್ಲಿ ಹೋದರೂ ಪ್ರಶ್ನೋತ್ತರಕ್ಕೆ ಸಂದೇಹವೇ ಇಲ್ಲ ಅದು ಆಗ್ಲೇಬೇಕು ಯಾಕಂದ್ರೆ ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಹೆಚ್ಚು ಹೆಚ್ಚು ಸಂದೇಹಗಳು ಬರ್ತವೆ ನಮಗೆ ಸಂದೇಹಗಳು ಕಮ್ಮಿ ಆಗ್ತಾ ಇದೆ ಅಂದ್ರೆ ನಾವು ತಿಳ್ಕೊಂಡಿದ್ದ ತಲೆಯಲ್ಲಿ ಏನು ಇಲ್ಲ ಅಂತ ಅರ್ಥ ಆ ರೀತಿಯಾಗಿ ಜಗತ್ತಿನ ಪ್ರತಿಯೊಂದು ವಿಷಯದಲ್ಲೂ ತಿಳ್ಕೊಳ್ಳಿಕ್ಕಿರುವ ಅಂಶಗಳನ್ನ ಮನಸ್ಸಿನಲ್ಲಿ ನಿರಂತರ ಅದು ಪ್ರೊಸೆಸ್ ನಡೀತಾ ಇತ್ತು ಆದ್ರಿಂದಾಗಿ ಋಷಿಗಳು ಸಿಕ್ಕಿದಾಗ ಅದನ್ನು ಕೇಳಲಿಕ್ಕೆ ಅನುಕೂಲ ಆಗಿತ್ತು ಕೂಡಲೇ ಒಂದೊಂದೇ ಪ್ರಶ್ನೆಗಳು ನಾನು ಏನೋ ಒಂದು ಅವತ್ತು ಕೇಳಬೇಕು ಅಂತಿದ್ದೆ ಆದ್ರೆ ಏನು ಮಾಡಿದ್ರು ಇವತ್ತು ನೆನಪಾಗ್ತಾ ಇಲ್ಲ ಅಂತ ನಾವು ಎಷ್ಟೋ ಸರ್ತಿ ಮಾತಾಡುದು ನೋಡ್ತೀವಿ ಅಂದ್ರೆ ಅದು ಗಂಭೀರವಾಗಿ ನಾವು ಅದನ್ನ ಚರ್ಚಿಸಲಿಲ್ಲ ಪ್ರಶ್ನೆ ಯಾವತ್ತು ಬಂದಿತ್ತು ಅದು ಅಲ್ಲಿಗೆ ಸತ್ತೋಯ್ತು ಆದ್ರೆ ಯಾರಿಗೆ ಗಂಭೀರವಾದ ಜೀವನದ ಪ್ರಶ್ನೆ ಆಗಿರುತ್ತೋ ಅದು ಎಷ್ಟು ಸಾವಿರ ವರ್ಷ ಆದ್ರೂ ಕೂಡ ಅದು ಮರೆತು ಹೋಗುದಿಲ್ಲ ಹಾಗೊಂದು ನಮ್ಮ ಜೀವನದ ಒಳಗಿನ ಏನೇನು ಸಮಸ್ಯೆಗಳು ಪ್ರಶ್ನೆಗಳಿವೆಯೋ ಅದಕ್ಕೆ ಉತ್ತರ ರೂಪವಾಗಿ ದೇವತೆಗಳ ಒಳಗಿನಿಂದ ಈ ಜಗತ್ತು ಮಾತಾಡ್ತಾ ಇತ್ತು ಅನ್ನುವ ಹಾಗೆ ಕಾಣಿಸ್ತಾ ಇತ್ತು ಹೀಗೆ ಋಷಿಗಳು ದೇವತೆಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ ಸತ್ಕಾರವನ್ನ ಪಡೆದ ಬಳಿಕ ವೇದ ವೇದಾಂಗದ ವೇದಾಂಗಗಳ ಚಿಂತನೆಯನ್ನು ಚೆನ್ನಾಗಿ ನಡೆಸಿದ ಋತ್ವೀಜರ ಜೊತೆಗೆ ಜಿಜ್ಞಾಸೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಉತ್ತರಗಳನ್ನು ಪಡೆದಿದ್ದಾರೆ ಅಲ್ಲಿಂದ ಮುಂದೆ ಮೈನಾಕ ಪರ್ವತದ ಹತ್ರ ಬಂದಿದ್ದಾರೆ ಬಿಂದು ಸರೋವರದ ಹತ್ರ ಬಂದು ಆ ತಂಪಾದಂತಹ ನೀರಿನಲ್ಲಿ ಮತ್ತೆ ಎಲ್ಲರೂ ಮಿಂದು ಅನುಗ್ರಹವನ್ನು ಪಡೆಯುವಂತೆ ದೊಡ್ಡವರು ಹೇಳಿದ ಮಾತಿನಂತೆ ಮಿಂದು ಅನುಗ್ರಹವನ್ನು ಪಡೆದಿದ್ದಾರೆ ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಪಾಂಡವರಿಗೆ ಭಾಗ್ಯ ದೊಡ್ಡದಿತ್ತು ಆ ಕಡೆಯಿಂದ ಗಂಗಾ ಈ ಕಡೆಯಿಂದ ಬೇರೆಯವರಿಗೆ ಕಣ್ಣಿಗೆ ಸುಲಭದಲ್ಲಿ ಕಾಣಲಿಕ್ಕೆ ಸಿಗದೆ ಇರುವಂತಹ ಋಷಿಗಳು ಅದರ ಜೊತೆಗೆ ಅಂತಹ ನದಿಗಳು ಅಲ್ಲಿ ನೆಲೆಸಿರುವಂತಹ ದೇವತೆಗಳು ಅವರ ಮೂಲಕವಾಗಿ ನಾವು ಪಡೆಯುವಂತಹ ಅನುಗ್ರಹಗಳು ಇವೆಲ್ಲವೂ ಕೂಡ ಅವರ ನಿತ್ಯ ಅನುಷ್ಠಾನ ಜಪ ಪೂಜೆ ಇತ್ಯಾದಕ್ಕೆ ಸ್ವಲ್ಪವೂ ಕೂಡ ತೊಂದರೆ ಬರಲಿಲ್ಲ ಬ್ರಾಹ್ಮಣರೊಟ್ಟಿಗೆ ಚೆನ್ನಾಗಿ ಮಾತಾಡ್ತಾ ದ್ರೌಪದಿಯ ಜೊತೆಗೆ ಸುಮ್ ಸುಂದರವಾದಂಥ ಪ್ರದೇಶವನ್ನು ಕಳೀತಾ ಯುಧಿಷ್ಠಿರ ಆ ಸಮಯವನ್ನು ಹಾಗೆ ಕಳೀತಾ ಇದ್ದ ಅದರ ನಂತರ ಒಂದು ಪುಷ್ಪ ಕಾಣುತ್ತೆ ಆ ಪುಷ್ಪಕ ತನಗೆ ಬೇಕು ಪುಷ್ಪ ಬೇಕೇ ಬೇಕು ಅಂತ ಹಠ ಮಾಡಿದಾಗ ಭೀಮಸೇನ ಉತ್ತರದ ದಿಕ್ಕಿನತ್ತ ಮತ್ತೆ ಹತ್ತುತ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚಾಂಶಗಳು ಅರ್ಜುನಿಗೆ ಸಂಬಂಧಪಟ್ಟಂತೆ ಯಾಕೆಂದರೆ ಅರ್ಜುನನನ್ನು ಇನ್ನೂ ನಾವು ನೋಡಲಿಲ್ಲ ಅರ್ಜುನನ ಸ್ಥಾನಕ್ಕೆ ಬೇಕಾದ ಎಲ್ಲ ಪೂರ್ವ ಪೀಠಿಕೆಗಳನ್ನು ಕೊಟ್ಟು ಮುಂದೆ ಅವನ ಸ್ಥಾನಮಾನಗಳನ್ನೆಲ್ಲ ಗುರುತಿಸ್ತಾರೆ ಇಷ್ಟು ಇವತ್ತು ನಾವು ಮಾಡು ಮಾಡಿ ಮಾಡಿ ಮುಗಿಸಿದಂತಹ ಚಿಂತನೆ ಮುಂದೆ ನೂರ ನಲವತ್ತೆಂಟನೇ ಅಧ್ಯಾಯವನ್ನು ಮುಂದಿನ ಭಾನುವಾರದ ಸಮಯದ ತಿಳುವಳಿಕೆ ನಿಮಗೆ ಮುಂದೆ ಕ್ಲಬ್ ಹೌಸನ್ನು ನೀವು ಹಿಂಬಾಲಿಸಿದರೆ ನಿಮಗೆ ಗೊತ್ತಾಗುತ್ತೆ ಅನುಕು ಆಸಕ್ತಿ ಇದ್ದವರು ಅನುಕೂಲ ಇದ್ದವರು ಅದನ್ನು ಅನುಸರಿಸಬಹುದು ಮುಂದಿನ ವಾರದ ಭಾಗದಲ್ಲಿ ಮತ್ತೆ ಉಳಿದ ಚಿತ್ರಣವನ್ನು ಕೇಳೋಣ ಅಂತ ಹೇಳ್ತಾ ಇವತ್ತು ಆಗ ಮಧ್ಯದಲ್ಲಿ ಕೆಲವರು ಮಾತಾಡೋರಿದ್ರಿ ದಯವಿಟ್ಟು ಆ ಮಾತಿನ ಮಧ್ಯದಲ್ಲಿ ತರುವುದು ಬೇಡ ಅಂತ ನಾನು ಸುಮ್ಮನಿದ್ದೆ ಈಗ ಯಾರಾದ್ರೂ ಮಾತಾಡೋರಿದ್ರೆ ಐದು ನಿಮಿಷ ನಾವು ಅದರ ಬಗ್ಗೆ ಚರ್ಚೆ ಮಾಡಬಹುದು ಶ್ರೀನಿಧಿ ಅವರು ನಮ್ಮ ಅಭ್ಯಂಕರ್ ಅವರಿಗೆ ನಮಸ್ಕಾರ ಮೇಲೆ ತಾವು ಬಂದ್ರೆ ಒಂದು ನಿಮಿಷ ನಮ್ ಜೊತೆಗೆ ಹಂಚ್ಕೊಳ್ಬಹುದು ಸಂತೋಷ ಆಯ್ತು ನೀವು ಬಂದಿದ್ದು ಒಳ್ಳೆ ಒಳ್ಳೆ ವಿಷಯ ಚೆನ್ನಾಗಿತ್ತು ನಿರೂಪಣೆ ಕೇಳದೆ ಮಧ್ಯೆ ಮಧ್ಯ ಅಲ್ಲಿ ಕೇಳಲಿಲ್ಲ ಬಿಡುವ ಇವತ್ತು ಹಾ ಸ್ವಲ್ಪ ಬಿಡುವಲ್ಲಿದ್ದೇನೆ ಸರಿ ಇನ್ಯಾರಾದ್ರೂ ಏನಾದ್ರು ಇವ್ರು ಅವರು ಮಧ್ಯದಲ್ಲಿ ನೀವು ಕೇಳಿದ್ರೆ ಕರ್ಕೊಳ್ಲಿಕ್ಕೆ ಆಗ್ಲಿಲ್ಲ ಈಗ ಕರೆದಿದ್ದೇನೆ ವಿವರಣೆ ಕೊಡುವಾಗ ತ್ರೇತೆಯಲ್ಲಿ ನರ್ಕಾಸ್ಪುರ್ನ ರೆಫರೆನ್ಸ್ ಹೇಳಿದ್ರಿ ಹತ್ತು ಸಾವಿರ ವರ್ಷ ತಪಾಸು ಮಾಡಿದ್ದ ಅಂತ ನಾನ್ ತಿಳ್ಕೊಳ್ಬೇಕಾಗಿರೋದು ಈಗೆಲ್ಲ ನಾವು ವರ್ಷಗಳನ್ನ ಯಾವ ರೀತಿ ಡಿಫೈನ್ ಮಾಡ್ತೀವೋ ಮೆಸರ್ಮೆಂಟ್ ಮಾಡ್ತೀವೋ ಯಾವ ರೀತಿ ಮಾಡ್ತೀವೋ ಈ ಕಾಲದಲ್ಲಿ ಆ ಕಾಲದ ವರ್ಷ ಅನ್ನೋದನ್ನು ನಾವು ಅಥವಾ ಬೇರೆ ರೀತಿಯಲ್ಲಿ ಅಂದ್ರೆ ಕಾಲದ ಮಾನವನ್ನ ನಮಗೆ ಮೇಲ್ನೋಟಕ್ಕೆ ನಾನು ಹೇಳ್ತಾ ಇರೋದು ಇನ್ನೂ ಅದರಲ್ಲಿ ಉಪವಿಭಾಗಗಳಿವೆ ಪ್ರಧಾನವಾಗಿ ಮನುಷ್ಯನ ಮಾನ ಪಿತೃಗಳ ಮಾನ ದೇವತೆಗಳ ಮಾನ ಮತ್ತು ಚತುರ್ಮುಖನ ಮಾನ ಅಂತ ಹೀಗೆ ನಾಲ್ಕು ಅಂಶವನ್ನು ಹೇಳ್ತಾರೆ ಇದರಲ್ಲಿ ಮತ್ತೆ ಋಷಿಗಳದ್ದೊಂದು ಬೇರೆ ಇದೆ ಸ್ವಲ್ಪ ಆ ವಿಸ್ತಾರವಾದ ಸಂಗತಿ ಆದ್ ನಂಗೆ ಇಷ್ಟನ್ನು ಮಾತ್ರ ಹೇಳಿಕ ಇಷ್ಟಪಡ್ತೇನೆ ಅಂದ್ರೆ ಇಡೀ ಜಗತ್ತಿನ ಕಾಲವನ್ನ ಮನುಷ್ಯನ ಮಾನದಿಂದ ಹೊಲಿಸಿ ಹೇಳುತ್ತಾರೆ ಆದ್ರೆ ನೀವು ಹೇಳಿದ್ರಲ್ಲಿ ಒಂದ್ ಅಂಶ ಗುರುತಿಸಬೇಕಾದ್ದೇನಂದ್ರೆ ಚತುರ್ಮುಖನು ಬದುಕುದು ನೂರೇ ವರ್ಷ ದೇವತೆಗಳು ಬದುಕುದು ನೂರೇ ವರ್ಷ ಆ ಪಿತೃಗಳು ಬದುಕುದು ನೂರೇ ವರ್ಷ ನಾವು ಬದುಕುದು ನೂರೇ ವರ್ಷ ಆದ್ರೆ ನೂರು ವರ್ಷದ ಕಾಲಮಾನ ಸಾಕ್ಷ್ ಸಾಪೇಕ್ಷ ಎಷ್ಟೆಷ್ಟು ಅಂತ ಅನ್ನೋದನ್ನ ನಾವು ಲೆಕ್ಕ ಹಾಕಬೇಕಾದದ್ದು ನಮ್ಮ ನೂರು ವರ್ಷ ಅಂದ್ರೆ ಆ ಎಪ್ಪತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಉಸಿರಾಟ ಅಂತ ಲೆಕ್ಕ ಅದು ನಿಜವಾಗಿ ಆದ್ರೆ ಅದು ನಾವು ಇವತ್ತಿನ ಹೊರಗಿನ ಗಂಟೆ ಸಂಖ್ಯೆ ಇತ್ಯಾದಿಗಳನ್ನ ಲೆಕ್ಕ ಹಾಕುವಾಗ ಅದು ಇವತ್ತಿಗೆ ನಾವು ಈಗ ಮುನ್ನೂರ ಅರವತ್ತೈದು ಇಂಟು ನೂರು ಅಂತ ಇವತ್ತು ಇಟ್ಟುಕೊಳ್ಳುವ ರೀತಿಯಲ್ಲಿ ಅದು ಕಾಲಮಾನ ಇಲ್ಲಿ ತನಕ ಬಂದಿದೆ ಋಷಿಗಳದ್ದು ಆ ಬದುಕು ಉಸಿರಾಟ ಅನ್ನೋದು ಅತ್ಯಂತ ಅಂದ್ರೆ ಎಪ್ಪತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಉಸಿರಾಟವನ್ನ ಯಾವಾಗ ಒಬ್ಬ ನೂರು ವರ್ಷಕ್ಕೂ ಮುಗಿಸಬಹುದು ಇನ್ನೂರು ವರ್ಷಕ್ಕೂ ಮುಗಿಸ್ಬಹುದು ಹತ್ತು ಸಾವಿರ ವರ್ಷಕ್ಕೂ ಮುಗಿಸಬಹುದು ಅವನ ಒತ್ತಡವಿಲ್ಲದ ಬದುಕು ಮತ್ತು ಏನ್ ಅನುಕೂಲವನ್ನ ಅವನು ಕಾಣ್ತಾನೆ ಅಂದ್ರೆ ಈಗ ನಾನೊಬ್ಬ ಹಾಗೆ ಆ ಒಂದು ನಿಮಿಷಕ್ಕೆ ನಾಲ್ಕೇ ಉಸಿರಾಟ ಮಾಡ್ತೇನೆ ಅಂತ ಒಬ್ಬ ಪ್ರಯತ್ನ ಪಟ್ಟರು ಸ್ವಲ್ಪ ಉಳಿದವರಿಗಿಂತ ಹೆಚ್ಚು ಬದುಕಲಿಕ್ಕೆ ಸಾಧ್ಯತೆ ಇದೆ ಆದ್ರೆ ಅದಕ್ಕಿಂತ ಪರಿಸರದ ಸಪೋರ್ಟ್ ಅವನಿಗೆ ಇರುವುದು ಬಹಳ ಕಮ್ಮಿ ಆದ್ರಿಂದ ಅವನು ಈಗ ಕಾಲ ಎಲ್ಲ ಯುಗ ಧರ್ಮದ ಭಾವನೆಗಳನ್ನ ಆ ಎಲ್ಲರ ಮೇಲೆ ಅದು ಪರಿಣಾಮ ಬೀರಿಯೇ ಬೀರುತ್ತೆ ಆದ್ರಿಂದಾಗಿ ಆ ಪ್ರಯತ್ನದಲ್ಲಿ ಅವನು ಪೂರ್ತಿ ಸಾವಿರ ವರ್ಷ ತನಕ ಆಗದೇ ಇದ್ರು ನೂರೈವತ್ ಇನ್ನೂರು ವರ್ಷದ ತನಕದ ಪ್ರಯತ್ನವನ್ನು ಮಾಡಬಹುದು ಆದ್ರೆ ಈ ಅಂಶದಲ್ಲಿ ಐನೂರ ಆರ್ನೂರು ವರ್ಷ ಬದುಕಿದ್ದವರನ್ನ ನಾನೇ ನೋಡಿದ್ದೆ ಅಂತ ಸ್ವಾಮಿ ರಾಮವರು ಅವರ ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಹಿಮ ಹಿಮ ಪರ್ವತದ ಸುತ್ತಲಿನ ಪ್ರದೇಶದ ಪ್ರಯಾಣದ ಮಧ್ಯದಲ್ಲಿ ಗುಹೆಗಳಲ್ಲಿ ನಿಂತಿದ್ದಂತಹ ಮುನ್ನೂರು ನಾಲ್ನೂರು ಐನೂರು ವರ್ಷಗಳ ಆದ್ರೆ ಬರೀ ಮೂವತ್ತು ನಲವತ್ತು ವರ್ಷದ ತರುಣರಂತೆ ಕಾಡ್ತಾ ಇದ್ದ ಸನ್ಯಾಸಿಗಳನ್ನ ತಾನು ನೋಡಿದ್ದೇನೆ ಅಂತ ಅವ್ರು ಮಾತಾಡೋದ್ರಿಂದ ನಮ್ಗೊಂದು ಪೂರಕವಾದ ಅಂಶ ಇದು ಮನುಷ್ಯನ ಮಾನಕ್ಕೆ ಸಂಬಂಧಪಟ್ಟಂತೆ ಪಿತೃಗಳ ಮಾನ ಅಂತಂದಾಗ ಅದಕ್ಕೊಂದು ಸಂಗತಿಯನ್ನು ಹೇಳುವಂತದ್ದೇನು ಅಂದ್ರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅನ್ನೋದು ಅವರಿಗೆ ಹಗಲು ರಾತ್ರಿ ಇದ್ದಂತೆ ಹಾಗಾಗಿ ನಮ್ಮ ತಿಂಗಳು ಅವರಿಗೊಂದು ದಿನ ಆಗುತ್ತೆ ಇದರ ಪ್ರಕಾರ ಅವರ ಮಾನಗಳನ್ನು ಹೇಳ್ತಾ ಇರ್ತಾರೆ ಅದನ್ನ ನಾವು ಗಮನಿಸಬೇಕಾಗುತ್ತೆ ಆ ದಿವ್ಯ ವರ್ಷಗಳು ಅಂತ ಹೇಳಿದಾಗ ದೇವತೆಗಳ ಮಾನ ಅಂದ್ರೆ ದೇವತೆಗಳಿಗೆ ಈಗ ನಮ್ಗೆ ಆ ಯಾವುದು ಉತ್ತರಾಯಣ ಮತ್ತು ದಕ್ಷಿಣಾಯನ ಅನ್ನುವಂಥದ್ದು ಅವರ ಹಗಲು ರಾತ್ರಿ ರಾತ್ರಿ ದಕ್ಷಿಣಾಯಣ ಅನ್ನೋದು ರಾತ್ರಿ ಉತ್ತರಾಯಣ ಅನ್ನೋದು ಹಗಲು ಹಾಗಾಗಿ ಆ ಕಾಲದಲ್ಲೇ ಹೆಚ್ಚು ಸತ್ಕರ್ಮಗಳನ್ನ ನಡೆಸ್ಲಿಕ್ಕೆ ಅನುಕೂಲ ಅನ್ನೋದನ್ನ ಉತ್ತರಾಯಣಕ್ಕೆ ಹೆಚ್ಚು ಬೆಲೆ ಕೊಟ್ಟದ್ದು ಈ ಕಾರಣಕ್ಕಾಗಿ ಅದರಿಂದಾಗಿ ಈ ಮಾನವನ್ನ ಇಟ್ಟುಕೊಂಡಾಗ ನಮ್ಮ ಒಂದು ವರ್ಷ ಅವರಿಗೆ ಒಂದು ದಿನ ಹೀಗೆ ದೇವತೆಗಳ ದಿನ ನಮ್ಮ ದಿನ ಪಿತೃಗಳ ದಿನ ಚತುರ್ಮುಖನ ದಿನ ಮತ್ತು ಈ ಇನ್ನು ಇನ್ನು ಉಳಿದಂತೆ ಮಧ್ಯದಲ್ಲಿ ಸ್ವಲ್ಪ ಎಲ್ಲ ವ್ಯತ್ಯಾಸಗಳಿವೆ ಗಂಧರ್ವರಿಗೆ ಋಷಿಗಳಿಗೆ ಇದರ ಬಗ್ಗೆ ಪದ್ಮ ಪುರಾಣದಲ್ಲಿ ಒಂದಿಷ್ಟು ಅಂಶಗಳನ್ನು ನಾವು ಗುರುತಿಸ್ಲಿಕ್ಕೆ ಸಿಗುವಂತಿದೆ ಆದ್ರೆ ವ್ಯತ್ಯಾಸ ಇದೆ ಅನ್ನೋದನ್ನ ಪುರಾಣ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದೆ ಆದ್ರಿಂದಾಗಿ ಅವರಿಗೆ ಅದು ಬಹಳ ಕಮ್ಮಿ ವರ್ಷದಲ್ಲೇ ಕಳೆದಂತೆ ಕಾಣಿಸ್ತಾ ಇರುತ್ತೆ ಇದು ನಮಗೂ ಅನುಭವಕ್ಕೆ ಬರುವಂತಹದ್ದು ತುಂಬಾ ಇಷ್ಟವಾದ ಸಂಗತಿಯಲ್ಲಿ ನಾವು ಕಾಲ ಕಳೀತಾ ಇದ್ದಾಗ ಒಂದು ಗಂಟೆ ಒಂದು ನಿಮಿಷವಾಗಿ ಹೋಗುತ್ತೆ ಅದೇ ಇಷ್ಟ ಇಲ್ಲದ ವ್ಯಕ್ತಿಯೋ ಅಥವಾ ಇಷ್ಟ ಇಲ್ಲದ ಅಹ್ ಅಹ್ ಸ್ಥಿತಿಯಲ್ಲೋ ಅಥವಾ ಯಾವುದೋ ಒಂದು ಯಾರನ್ನು ಕಾಯುವ ಗಡಿಬಿಡಿಯಲ್ಲಿ ನಮಗದು ಬೇಗ ಸಿಗಬೇಕು ಅನ್ನೋ ಸ್ಥಿತಿಯಲ್ಲಿ ಇದ್ದಾಗ ಒಂದು ನಿಮಿಷವೇ ಒಂದು ಗಂಟೆಯನ್ನು ಕಳೆದಂತೆ ನಾವು ಅನುಭವಿಸ್ತೇವೆ ಯಾರ ಯಾರ ಬದುಕಿನ ಸುತ್ತ ನೆಮ್ಮದಿ ಹೆಚ್ಚು ಚೆನ್ನಾಗಿದೆಯೋ ಅವನ ಕಾಲ ಬೇಗ ಬೇಗನೆ ಸಾಕ್ತಾ ಇರುತ್ತೆ ಆ ಕಾಲದ ಸಾಗುವಿಕೆ ಅವನಿಗೆ ಗೊತ್ತಾಗುದಿಲ್ಲ ಅದರಿಂದಾಗಿ ಚತುರ್ಮುಖನ ಸಂತೋಷ ಅನ್ನೋದು ಎಲ್ಲರಿಗಿಂತ ಹೆಚ್ಚು ಅನ್ನುವ ಕಾರಣಕ್ಕಾಗಿ ಅವನನ್ನ ಶತಾನಂದ ಅಂತ ಕರೀತಾರೆ ಅದರಿಂದಾಗಿ ಅವನ ನಮ್ಗೆ ಆ ಕಾಲ ದೊಡ್ಡದು ಅವನ ಕಾಲ ಅನ್ನೋದು ಅವನಿಗೆ ನೂರೇ ವರ್ಷ ಬದುಕಿದ ಹಾಗೆ ಇದ್ದದ್ದನ್ನೇ ಅವನು ಅವನ ಒಟ್ಟು ಕಾಲವನ್ನು ಹೇಳುವಾಗ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ನಮ್ಮ ವರ್ಷ ಏನಿದೆ ಅದು ನೂರೇ ವರ್ಷ ಇದರ ಬಗ್ಗೆ ತುಂಬಾ ಚರ್ಚಿಸಬಹುದು ಸಾಕು ಅಂತ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ಮಾತು ತಾವು ಕೊಟ್ಟ ವಿವರಣೆ ಮನುಷ್ಯನ ಉಸಿರಾಟ ಮತ್ತು ಆಯಸ್ಸಿಗೆ ಸಂಬಂಧಪಟ್ಟಂಗೆ ಅಂದ್ಕೊಂಡಿರ್ತೀನಿ ನಾನು ಕೇಳ ನಾನು ಕೇಳದಂತಹದ್ದು ಈಗ ಏನ್ ನಾವು ಸೂರ್ಯ ಮತ್ತು ಭೂಮಿ ಅಹ್ ಕಕ್ಷೆ ಸುತ್ತ ಅಥವಾ ಒಂದರ ಸುತ್ತ ಒಂದು ಸುತ್ತುವಂತಹ ಒಂದು ಪರಿಮಾಣವನ್ನು ಇಟ್ಕೊಂಡ್ರೆ ಏನು ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸ ಅಂತ ಹೇಳ್ತಾರಲ್ವಾ ಅದೇ ರೀತಿ ಇತ್ತ ಹೇಗೆ ಅನ್ನುವಂತ ಒಂದು ವಿಚಾರವನ್ನು ಕೇಳಿದಿತ್ತು ನೀವು ಕೊಟ್ಟು ವಿವರಣೆ ಆಯಸ್ಸು ಮತ್ತು ಉಸಿರಾಟ ಆಯ್ತು ಆಯ್ತು ಅದೇ ಅದು ಕಾಲಮಾನವನ್ನೇ ಇಟ್ಲಿ ಯಾಕೆಂದ್ರೆ ಕಾಲ ಯಾವ್ದಾದ್ರು ಒಂದು ವಸ್ತುವನ್ನ ಅನುಸರಿಸಿ ಇರ್ಬೇಕು ಹೊರತು ಸ್ವತಂತ್ರವಾಗಿ ಕಾಲವನ್ನು ಗುರುತಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಉಸಿರು ಆಯಸ್ಸೇ ಕಾಲ ಅದರಿಂದಲೇ ಕಾಲವನ್ನು ಗುರುತಿಸುವುದು ನಾನ್ ನೀವು ಕೇಳಿದ್ದೀಗ ಪ್ರಶ್ನೆ ಇನ್ನು ಸ್ಪಷ್ಟ ಆಯ್ತು ಅಂದ್ರೆ ಈ ನಾವು ಯಾವುದನ್ನು ಗುರುತಿಸಿದ್ರು ಕೂಡ ನಮ್ಮ ಸುತ್ತಲೇ ಏನಿದೆಯೋ ಅದರ ಮೂಲಕ ಇದಕ್ಕಿಂತ ಆಚೆಯ ಸಂಗತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರಿಂದಾಗಿ ನಾವು ಸೂರ್ಯ ಚಂದ್ರರ ಗತಿಯ ಮೂಲಕವೇ ನಮ್ಮ ವರ್ಷವನ್ನು ಇಟ್ಟುಕೊಂಡೇ ಉಳಿದ ದೇವತೆಗಳ ವರ್ಷವನ್ನು ಅಥವಾ ಜಗತ್ತಿನ ಆಯುಷ್ಯವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಅದು ಬಿಟ್ಟು ಬೇರೆ ರೀತಿಯಿಂದ ಕಾಲಮಾನವನ್ನು ಗುರುತಿಸುವುದು ಅಂತಿದ್ರೆ ನಮ್ಗೆ ಆ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಬೇರೆ ಆ ಮೆಜರ್ಮೆಂಟ್ಗಳನ್ನು ನಾವು ನೋಡ್ಲಿಕ್ಕೆ ಸಿಗುವುದಿಲ್ಲ ಆ ಸಂ ಸುಖದ ವ್ಯತ್ಯಾಸದಿಂದಾಗಿ ಕಾಲದ ವ್ಯತ್ಯಾಸವನ್ನ ಗುರುತಿಸಬಹುದಷ್ಟು ಬಿಟ್ರೆ ಸೂರ್ಯ ಚಂದ್ರರು ಬಿಟ್ಟು ಬೇರೆ ಒಂದು ರೀತಿಯಿಂದ ಕಾಲವನ್ನ ಗಣನೆ ಮಾಡುವಂತಹ ಕ್ರಮವನ್ನ ಯಾಕಂದ್ರೆ ಎಲ್ಲ ವಸ್ತುಗಳು ಕಾಲಕ್ಕೆ ಆಧಾರವೇ ಎಲ್ಲವೂ ಕಾಲ ಎಲ್ಲಾ ವಸ್ತುಗಳು ಅಹ್ ಇರುವುದರಿಂದಲೇನೆ ಕಾಲವನ್ನು ಗುರುತಿಸ್ಲಿಕ್ಕಾಗುದು ಅನ್ನುವುದೇ ಶಾಸ್ತ್ರಗಳು ಹೇಳುವ ಮಾತಾದ್ರಿಂದಾಗಿ ಆ ಇಲ್ಲಿಂದಲೇನೆ ಈ ಡಿವೈಡರ್ಗಳಿಂದಲೇನೆ ಸೂರ್ಯ ಮತ್ತು ಚಂದ್ರ ಅನ್ನೋದು ನಮಗೆ ಕಾಲದ ಡಿವೈಡರ್ಗಳು ಇವುಗಳಿಂದಲೇನೆ ನಾವು ಜಗತ್ತಿನ ಕಾಲಮಾನವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಚಿಂತನೆ ಇದ್ರೆ ನನಗೂ ಹೊಸ್ತಿರಬಹುದು ನನ್ನ ಗಮನದಲ್ಲಂತೂ ಆ ಅಂಶ ಇಲ್ಲ ಒಂದೇ ಎರಡು ಮಾತು ತಿಳ್ಸ್ತೀವಿ ನನಗೆ ಈ ವಿಚಾರ ಯಾಕೆ ಬಂತು ಅಂದ್ರೆ ನಾವು ಇವತ್ತಿನ ಒಂದು ತಿಳುವಳಿಕೆಯಲ್ಲಿ ಕೇಳ್ತಾ ಇರ್ತೀವಿ ಭೂಭಾಗಗಳು ಜಲಪ್ರ ಜಲಾವೃತವಾಗುತ್ತವೆ ಜಲಾವೃತವಾದಂತಹ ಭೂಭಾಗಗಳು ಗೋಚರಿಸ್ತವೆ ಅನ್ನುವಂತ ಕೇಳ್ಕೊಂಡ್ವಿ ಆ ಹೊತ್ತಿನಲ್ಲಿ ನಾವು ಪೃಥ್ವಿ ಅಂತ ಹೇಳುವಾಗ ಅದಕ್ಕೊಂದು ಅಳತೆ ಮಾಪನ ಎಲ್ಲ ನೋಡಿದಾಗ ಆಗಾಗ ಅದು ಬದಲಾಗ್ತಾ ಇರತ್ತಲ್ವಾ ಆ ಕಾರಣದಿಂದ ತ್ರೇತಾಯುಗದ ಅಥವಾ ದ್ವಾಪ್ರೆಯ ಜ್ಞಾನಕ್ಕೂ ಈಗಿನ ಜ್ಞಾನಕ್ಕೂ ಬದಲಾವಣೆಗಳಿದೆಯಾ ಅನ್ನುವಂತ ಒಂದು ಪೃಥ್ವಿಯ ಅದೇ ಪೃಥ್ವಿಯ ಭಾಗಗಳಲ್ಲಿ ಹೆಚ್ಚು ಕಮ್ಮಿ ಆಗುವುದು ಅಂದ್ರೆ ಯಾವುದೋ ಒಂದು ಭೂಭಾಗ ಮೇಲಕ್ಕೆ ಬರುದು ಯಾವುದೋ ಒಂದು ಭೂಭಾಗ ಕೆಳಕ್ಕೆ ಸಾಗುವುದು ಇದಿದೆ ಇದರಿಂದಾಗಿ ಕಾಲದ ಈಗ ಸೂರ್ಯ ಚಂದ್ರರು ಅಂತ ಅನ್ನೋದು ಈಗ ಮೊದಲಿನ ಮನ್ವಂತರದಿಂದ ಹಿಡಿದು ಅಂದ್ರೆ ಸ್ವಾಯಂಭೂವ ಮನ್ವಂತರದಿಂದ ಹಿಡಿದು ಇಲ್ಲಿಯ ತನಕವು ಅದನ್ನೇ ಮಾಪನವಾಗಿ ಬಳಸಿದ ಅಂದ್ರೆ ಎಲ್ಲಾ ಮನ್ವಂತರದ ಕಥೆಗಳನ್ನು ಹೇಳುತ್ತಾರೆ ನಮಗೆ ಈಗ ಯಾವುದು ಚಾಕ್ಷುಷ ಮನ್ವಂತರ ತಾಪ ಸಮನ್ವಂತರ ರೈವತ ಮನ್ವಂತರ ಈಗ ನಾವು ಇರುವಂತಹ ವೈವಸ್ವತ ಮನ್ವಂತರ ಈ ಎಲ್ಲ ಮನ್ವಂತರಗಳನ್ನು ಹೇಳುವಾಗ್ಲೂ ಆ ಮನ್ವಂತರದ ಕಥೆಯನ್ನು ಹೇಳುವಾಗ್ಲೂ ಇದೇ ಸೂರ್ಯಚಂದ್ರರ ಲೆಕ್ಕಾಚಾರದಲ್ಲೇ ಹೇಳುತ್ತಾರೆ ಆದ್ರಿಂದಾಗಿ ಇದು ಹೊರತುಪಡಿಸಿ ಬೇರೆ ಬೇರೆದೇ ಒಂದು ಮಾಪನದ ವ್ಯವಸ್ಥೆ ಇದೆ ಅನ್ನೋದನ್ನ ನಮ್ಗೆ ಹೇಳಲಿಕ್ಕೆ ಪುರಾಣಗಳ ಮಾತುಗಳಿಂದ ಏನು ಪ್ರಶ್ನೆ ಐತೆ ಏನಂತ ಹೇಳಿದ್ರೆ ನೀವು ನೂರು ವರ್ಷ ಅಂತ ಹೇಳಿದ್ರಿ ಹೌದು ಆದ್ರೆ ನೂರ ಇಪ್ಪತ್ತು ವರ್ಷ ಆಯುಷ್ಯ ಅಂತಲ್ವಾ ಸಮಾಜ ಶ್ರೇಷ್ಠಿರ್ವಿಗ್ನಿ ಮನುಜ ಕರಿಣಾಮ್ ಅಂತ ಹೇಳಿ ಅಲ್ಲಿ ಆನೆ ಮತ್ತು ಮನುಷ್ಯರಿಗೆ ನೂರ ಇಪ್ಪತ್ತು ಇದು ಮಾಡಿಯಾರೆ ಅದೇ ಶತಮಂದ್ರೆ ಪೂರ್ಣ ಅನ್ನುವ ಅರ್ಥದಲ್ಲಿ ಹೇಳಿದ್ದು ನೂರು ಅಂದ್ರೆ ತೊಂಬತ್ತೊಂಬತ್ತು ಪ್ಲಸ್ ಒಂದು ಅಂತ ಆ ಅಭಿಪ್ರಾಯ ಅಲ್ಲ ನೂರು ಅಂದ್ರೆ ಪೂರ್ಣ ಆಯುಷ್ಯ ಭವತಿ ಶತಾಯು ಪುರುಷ ಅಂತ ಹೇಳುವಾಗ ಶತಾಯು ಅಂದ್ರೆ ಆ ಅಭಿಪ್ರಾಯದಲ್ಲೇ ಹೇಳುದು ಮತ್ತೆ ಈ ನೂರ ಇಪ್ಪತ್ತು ಅಂತ ಅನ್ನೋದು ಈ ಉಸಿರಾಟದ ಲೆಕ್ಕ ಗಣಿತ ಕೊಡುವಂತ ಉಪನಿಷತ್ತು ನಲವತ್ತೆಂಟು ವರ್ಷವನ್ನು ಇಪ್ಪತ್ನಾಲ್ಕು ವರ್ಷ ನಲವತ್ತೆಂಟು ವರ್ಷ ಕೊನೆ ವರ್ಷ ಅವಭೃತಗಳನ್ನು ಕಳೆಯುವ ಮಧ್ಯದ ಘಟ್ಟಗಳನ್ನು ಹೇಳುವಾಗ ಅದು ಲೆಕ್ಕದಲ್ಲಿ ನೂರಿಪ್ಪ ವರ್ಷ ಅಂತ ಬರುತ್ತೆ ಸರಿ ಅಲ್ಲಿ ಇನ್ನೊಂದು ಪ್ರಶ್ನೆ ನಂದು ಈ ನೂರಿಪ್ಪ ನಾವು ಈಗಿನ ರೀತಿ ಬದುಕಿದ್ರು ಅಂದ್ರೆ ಈ ಕೆಮಿಕಲ್ ಲೈಫಿನಲ್ಲಿ ಅಥವಾ ಆಧುನಿಕ ಜೀವನ ರೀತಿಯಲ್ಲೂ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ ಹಾ ಖಂಡಿತ ಆದ್ರೆ ಒಂದಿಷ್ಟು ನಿಯಮಗಳಂತೂ ಬೇಕೇ ಬೇಕು ನೀವು ಅಲ್ಲೇ ಏನಾದ್ರೂ ಮಾಡುದಾದ್ರೂ ಸ್ವೇಚ್ಛೆಯಾಗಿ ಬದುಕ್ತೇವೆ ಅನ್ನುವರಿಗೆ ಕಷ್ಟವೇ ಹೇಳ್ತಾ ಇರೋದು ನಾವು ಆ ಕಾಲಕ್ಕೆ ಹೋಗ್ಬೇಕು ಅಂತಲ್ಲ ಇಲ್ಲಿ ಒಂದು ನಿಯಮ ಪ್ರಕಾರ ಬದುಕಲಿಕ್ಕೆ ಪ್ರಯತ್ನ ಪಟ್ಟರೆ ನಮ್ಗೆ ನಾವು ಒಂದು ನಿಯತಿಯನ್ನು ಹಾಕಿಕೊಂಡ್ರೆ ಸಾಧ್ಯ ಇದೆ ರಾಮ ಬಿಟ್ಟರು ಕೂಡ ಅಹ್ ಅವರು ಹಿಮಾಲಯದ ಮಾತ್ಮರ ಸನ್ನಿಧಿಯಲ್ಲಿ ಆದ್ರೂ ಉಲ್ಲೇಖ ಉಂಟು ನಮ್ಮ ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಬರೆದ ಮುಕುಂದೂರು ಸ್ವಾಮಿಗಳ ಆತ್ಮ ಎಲ್ಲ ಐತೆ ಅದರಲ್ಲಿ ಉಂಟು ಹೌದು ಅವರಿಗೆ ಅದು ಅಂದಾಜಿಗಷ್ಟು ಇನ್ನೂ ಹೆಚ್ಚಿರಬಹುದು ಅಂತ ಇನ್ನೂರ ಮೂವತ್ತು ಅಂತ ಹೇಳ್ತಾರೆ ಇನ್ನೂರ ಮೂವತ್ತೂರ ಮೂವತ್ತು ಅವರು ದೇವಪುರ ಚಿಕ್ಕಮಗಳೂರು ಡಿಸ್ಟ್ರಿಕ್ ಲಕ್ಷ್ಮೀಶನ ಊರಿನಲ್ಲೆಲ್ಲ ಅಡ್ಡಾಡಿದ್ರು ಶಾಲೆ ಎಲ್ಲ ಕಟ್ಟಿಸಿದ್ರು ದೇವಸ್ಥಾನ ನೀವು ನೆನ್ಸಿದ್ದು ಒಳ್ಳೆದಾಯ್ತು ಅದ್ರಲ್ಲಿ ನೋಡಿ ಹಾಗಾಗಿ ಕರ್ನಾಟಕದವರದ್ದೇ ಉಂಟು ಐತಿ ಅವರ ಆಶ್ರಮ ಚಡಕ್ಷರಿ ಹೋಟೆಲ್ ಮಾಲಕರು ಮೈಸೂರು ಕಟ್ಟಿಸಿದರು ಕೃತಜ್ಞತೆಗಳು ಸರಿ ಹಾಗಿದ್ರೆ ಇವತ್ತಿನ ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರ ಮುಂದೆ ಮುಂದಿನ ಭಾನುವಾರ ಇದೇ ರೀತಿ ಈ ಮಹಾಭಾರತದ ಕಥೆ ಮುಂದುವರಿಯುತ್ತೆ ಮತ್ತೆ ಅದರ ಕೊನೆಯಲ್ಲಿ ಏನಾದರೂ ಜಿಜ್ಞಾಸೆಗಳಿದ್ದರೆ ನಾವು ಮತ್ತೆ ಜಿ ಚರ್ಚೆ ನಡೆಸಬಹುದು ಗೊತ್ತಿದ್ದವರ ಜೊತೆಗೆ ಹೀಗೆ ಹಿರಿಯರ ಜೊತೆಗಿನ ಸಂಬಂಧ ನಮಗೆ ಮುಂದಿನ ತಿಳುವಳಿಕೆಯ ಕೈದೀವಿಗೆ ಆಗಿ ಜೊತೆಗಿರಲಿ ಅಂತ ಭಾವಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನಮಸ್ಕಾರ